ई कार्यक्रमदा प्रायोजकरु सिद्धास द अल्टीमेट होम शॉपे जीएल ट्रेड सेंटर पुत्तूर सिटी आर्केड बेंदुरवेल मैंगलोर एंड हिमालयया प्रेस्टीज उडुपी मणिपाल मेन रोड उडुपी वीक्षकरे बैन राजकीय ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನವೆಂಬರ್ ಎಂಟನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಇಡೀ ದೇಶದಾದ್ಯಂತ ಯಾವ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಐನೂರು ಮತ್ತು ಒಂದು ಸಾವಿರದ ನೋಟ್ ಗಳನ್ನ ಬ್ಯಾನ್ ಮಾಡಿದ್ರು ಇದು ಮತ್ತೊಂದು ಒಟ್ಟಾರೆಯಾಗಿ ಡ್ರಾಮ್ಯಾಟಿಕ್ ಆಗಿ ಈ ಒಂದು ಸನ್ನಿವೇಶಗಳು ಹೋಗ್ತಾ ಇದೆ ಅವರು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾಯಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತು ನಡೆದಂತಹ ಸಂಸತ್ನಲ್ಲಿ ಕೂಡ ಇದೇ ವಿಚಾರದ ಕುರಿತಾಗಿ ಇವತ್ತು ಧ್ವನಿ ಎದ್ದಿತ್ತು ಸೊ ಒಟ್ಟಾರೆಯಾಗಿ ಇದೇ ವಿಚಾರ ಕುರಿತಾಗಿ ನಿಮ್ಮ ಮಾತುಗಳು ನಿಮ್ಮ ಪ್ರಶ್ನೆಗಳನ್ನ ಇವತ್ತು ನಾವು ರಾಜಕಾರಣಿಗಳೊಂದಿಗೆ ಇವತ್ತು ಗಣ್ಯ ವ್ಯಕ್ತಿಗಳೊಂದಿಗೆ ನಾವು ಕೇಳ್ತಾ ಇದ್ದೇವೆ ನೇರ ಮತ್ತು ದಿಟ್ಟವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವರು ಕೂಡ ಉತ್ತರಿಸಲಿಕ್ಕಿದ್ದಾರೆ ಕಾರ್ಯಕ್ರಮಕ್ಕೆ ಇಬ್ಬರು ಗಣ್ಯರನ್ನ ಸ್ವಾಗತಿಸ್ತಾ ಇದ್ದೇನೆ ಮೊದಲಿಗೆ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಉಪ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ರಹೀಮುಚರವ್ರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಕಿಶನ್ ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಂಬಿಸ್ತಾ ಇದ್ದೇನೆ ಮುಖ್ಯವಾಗಿ ಕಿಶನ್ ಹೆಗ್ಡೆ ಅವರಲ್ಲಿ ಸೊ ಕಾಂಗ್ರೆಸ್ ಅವತ್ತಿಂದ ಇವತ್ತಿನವರೆಗೂ ಕೂಡ ಅದನ್ನು ಅಷ್ಟು ಬಲವಾಗಿ ವಿರೋಧವನ್ನು ಮಾಡ್ತಾ ಇರುವುದು ಯಾಕೆ ಅಂತ ಬಹುಶಃ ಬಿಜೆಪಿಯಲ್ಲಿ ಬೇರೆ ಯಾವುದು ಕಾರಣಗಳು ಸಿಗಲಿಲ್ಲ ಅವರನ್ನ ವಿರೋಧ ಮಾಡಲಿಕ್ಕೆ ಅಂತವೋ ಅಥವಾ ಇದ್ರ ಮುಖೇನವಾಗಿಯೇ ಅಥವಾ ತಮ್ಮಲ್ಲಿರುವಂತಹ ಕರಪ್ಟ್ ಹಣವನ್ನು ನಾವು ವೈಟ್ ಮಾಡ್ಕೊಳ್ತಾ ಅನ್ನೋ ಕಾರಣಕ್ಕಾಗಿಯ ಎರಡು ಕರೆಕ್ಷನ್ಸ್ ತಾವು ಫಸ್ಟ್ ಮಾಡ್ಕೊಳ್ಳಿ ಪ್ರಾರಂಭದಿಂದ ವಿರೋಧ ಕಾಂಗ್ರೆಸ್ ಮಾಡಲಿಲ್ಲ ಎಲ್ಲೂ ಮಾಡಲಿಲ್ಲ ಯಾಕಂದ್ರೆ ಮಾಧ್ಯಮಗಳು ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ಬೇಕು ಯಾವತ್ತು ಯಾವತ್ತೂ ಕಾಂಗ್ರೆಸ್ ನೋಟ್ನ ಬ್ಯಾನ್ ಮಾಡಿದ್ದಕ್ಕೆ ಆಕ್ಷೇಪಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ಶುದ್ಧಾತಿ ಶುದ್ಧ ಸುಳ್ಳು ಮತ್ತು ಅಪಪ್ರಚಾರ ಮಾಧ್ಯಮಗಳಿಂದ ನಡೀತದೆ ಅಥವಾ ಬಿಜೆಪಿಯವರಿಂದ ನಡೀತದೆ ಶುದ್ಧಾತಿ ಶುದ್ಧ ಅದ್ರಲ್ಲಿ ಸ್ವಾಮಿ ಹೇಳ್ತೇನೆ ಕೇಳಿ ಹೇಳ್ತೇನೆ ಕೇಳಿ ಯಾರದ್ದು ಅಭಿಪ್ರಾಯವನ್ನು ಕಾಂಗ್ರೆಸ್ ಅಭಿಪ್ರಾಯವಾಗಿ ಮಾಡಬೇಡಿ ಅದನ್ನು ಸ್ವಾಗತ ಮಾಡಿದಲ್ಲಿ ನಮ್ಮ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಸ್ವಾಗತ ಎಲ್ಲರೂ ನಮ್ಮ ಆಕ್ಷೇಪಣೆಗಳಿರ್ತಕ್ಕಂಥದ್ದು ನೋಟ್ ಬ್ಯಾನ್ ಮಾಡ್ತಕ್ಕಂಥ ವಿಷಯ ಅಥವಾ ಎರಡು ಸಾವಿರ ಸಾರಿ ಸಾವಿರ ಮತ್ತು ಐನೂರರ ನೋಟನ್ನು ಹಿಂತೆಗೆಯುತ್ತೆ ಅದು ಸರ್ಕಾರದ ನಿರ್ಣಯ ಸರಿ ತಪ್ಪುಗಳನ್ನ ಒಪ್ಪುಗಳನ್ನ ಅವರು ನಿರ್ಣಯಿಸ್ಕೊಂಡು ಬ ಹೋಗಿರ್ತಾರೆ ಅಂತಕ್ಕಂಥ ಇದರಿಂದ ನಾವು ಹೇಳ್ತೇವೆ ನಮ್ಮ ನಿರ್ಣಯ ನಮ್ಮ ವಿರೋಧಗಳಿರುವುದು ಅನ್ಇಂಟ್ರಪ್ಟೆಡ್ ಸಪ್ಲೈಗಳನ್ನ ಕೊಡದೆ ಇರ್ತಕ್ಕಂಥ ನೀವು ಎರಡು ಸಾವಿರಕ್ಕೆ ಬ್ಯಾನ್ ಮಾಡ್ತೀರ ಎರಡು ಸಾವಿರಕ್ಕೆ ಬ್ಯಾನ್ ಮಾಡ್ತೀರ ಸ್ವಲ್ಪ ಸಮಯಕ್ಕೆ ಸರಿ ಅದರ ಬಗ್ಗೆ ತೆಗಿಲಿಕ್ಕೆ ಪ್ರಾಬ್ಲಮ್ ಆದರೆ ಇವತ್ತು ಬರ್ ಸಂಪೂರ್ಣ ಮೂವತ್ತು ದಿವಸಗಳು ಕಳೀತು ಇವತ್ತು ರಾತ್ರಿ ಕಳೆದ್ರೆ ಬಹುಶಃ ಎಂಟನೇ ತಾರೀಕಿನ ನಡು ರಾತ್ರಿಯಲ್ಲಿ ಎಂಟು ಗಂಟೆಗೆ ಡಿಕ್ಲೇರ್ ಮಾಡಿದೆ ಇನ್ನು ಒಂದು ದಿವಸ ಗ್ಯಾಪ್ ಇದೆ ಇವತ್ತು ಏಳನೇ ತಾರೀಕು ಮೂವತ್ತು ದಿವಸ ಕಳೀತು ಇವತ್ತಿಗೆ ಇವತ್ತಿಗೂ ಸಹಿತ ಬ್ಯಾಂಕ್ಗಳಲ್ಲಿ ಹಣ ಇಲ್ಲ ಸಪ್ಲೈ ಇಲ್ಲ ನಾನು ಈಗ ಬರುವಾಗ ಎರಡು ಎ ಟಿ ಹೋಗಿ ಬಂದೆ ಒಂದ್ ಕಡೆ ಕಾರ್ಡ್ ಬಿಟ್ಟು ಬಂದೆ ನೆನ್ಪಿಲ್ದೆ ಈಗ ಪುನಃ ಅಲ್ಲಿ ಫೋನ್ ಮಾಡಿ ಈಗ ಜನ ಕಳಿಸಿದ್ದೇನೆ ಈಗ ಎರಡು ನಮ್ಮ ವಿರೋಧಗಳು ಇಷ್ಟೇ ನಮ್ಮ ವಿರೋಧಗಳು ಇಷ್ಟೇ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಅಂತಕ್ಕಂಥದ್ದು ಮುಟ್ಟಬೇಕಂತ ಹೇಳ್ತಕ್ಕಂತ ಇವರು ಆಶಾವಾದನೆಗಳಿದೆ ಎಲ್ಲರ ಆಶಾವಾದನೆಗಳು ಜನಸಾಮಾನ್ಯರಿಗೆ ದೊಡ್ಡವರಿಗೆ ಯಾರು ನಾನು ಕಾಣ್ತಾ ಇಲ್ಲ ಯಾರು ಕ್ಯೂ ಅಲ್ಲಿ ನಿಲ್ತಾ ಇಲ್ಲ ಒಬ್ಬ ಶ್ರೀ ಸಾಮಾನ್ಯ ಕ್ಯೂ ಅಲ್ಲಿ ನಿಲ್ತಾನೆ ಜೀಮಾನವಿಡೀ ಕ್ಯೂ ಅಲ್ಲಿ ಅವ್ರು ಹೋಯ್ತಾರೆ ಅಂತ ಹೇಳಲ್ಲ ಎಲ್ಲರೂ ನಾನು ಹೇಳ್ತೇನೆ ಯಾರಿಗೆ ದೊಡ್ಡ ಕಾಂಗ್ರೆಸ್ನ ದೊಡ್ಡವರು ಬಿಜೆಪಿ ದೊಡ್ಡವರು ಬಡವರು ಅಂತ ಹೇಳ್ತಾ ಇಲ್ಲ ಈ ದೇಶದ ಈ ರಾಷ್ಟ್ರದ ಬಡ ಜನತೆಗೆ ಇವತ್ತು ಏನ್ ಮುಟ್ತಾ ಇದೆ ಇವತ್ತು ಏನ್ ಕಷ್ಟ ಆಗ್ತಾ ಇದೆ ಇವತ್ತು ಜನ ಇವತ್ತು ಕ್ಯೂ ನಿಲ್ತವ್ರು ಯಾರು ಶ್ರೀಸಾಮಾನ್ ಇವತ್ತು ಬಹುಶಃ ಇದಕ್ಕಿಂತ ಕೆಳಗಿ ಇದು ಉಡುಪಿ ಒಂದು ಮಫಜಾಲ್ ಟೌನ್ ಬಹುಶಃ ಮಂಗಳೂರು ಆದ್ರೆ ಕಾರ್ಪೊರೇಷನ್ ಟೌನ್ ಇದು ಒಂದು ಟೌನ್ ಒಂದ್ ಸಣ್ಣ ಟೌನ್ ಇದು ಇಲ್ಲಿಂದ ಕೆಳಗೆ ಹೋಗಿ ನೀವು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಇವತ್ತು ವಾಸ್ತವವಾಗಿ ಏನ್ ಕೇಳಿದ್ರೆ ಸಂಪೂರ್ಣ ಸಹಕಾರಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಬ್ಯಾಂಕಿಂಗ್ ಕ್ಷೇತ್ರ ಇವತ್ತು ಇವತ್ತು ರಾಷ್ಟ್ರ ಮಟ್ಟ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ದುಡ್ಡಿಲ್ಲ ಅಲ್ಲೋಲ ಕಲ್ಲೋಲಿದೆ ಇದೇ ಪ್ರಶ್ನೆ ಇವತ್ತು ಎಷ್ಟು ಗೂಡಂಗಡಿಯವರು ಇವತ್ತು ಅಕೌಂಟ್ ಅನ್ನ ಇಟ್ಕೊಂಡಿದ್ದಾರೆ ಎಷ್ಟು ರೈತರ ಅಕೌಂಟ್ ಅನ್ನ ಇಟ್ಕೊಂಡಿದ್ದಾರೆ ವಿಚಾರ ಇಲ್ಲದೆ ನೇರವಾಗಿ ಇವತ್ತಿಗೂ ಕೂಡ ಎಷ್ಟು ಜನಕ್ಕೆ ಐನೂರು ರೂಪಾಯಿ ನೋಟ್ಗಳು ಸಿಗ್ತಾನೆ ಇಲ್ಲ ಎರಡ್ ಸಾವಿರದ ನೋಟ್ನ ತಗೊಂಡು ಹೋಗಿ ಆತ ಬಸ್ಸಿಗೆ ಹೋಗಿ ಚಿಲ್ಲರೆಯನ್ನ ಮಾಡಬೇಕು ಅಥವಾ ಬೇರೆ ಒಂದು ಬೆಳಿಗ್ಗೆ ಒಂದು ನಾಷ್ಟಕ್ಕೆ ಆತ ಹನ್ನೊಂದು ಗಂಟೆವರೆಗೆ ಎಟಿಎಂ ಅಲ್ಲಿ ಲೈನ್ ನಿಲ್ ನಿಲ್ಬೇಕಾಗ್ತದೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಕೊಳ್ಳದೆ ನೇರವಾಗಿ ನಾವು ಆರ್ ನೋಟನ್ನು ಬ್ಯಾನ್ ಮಾಡ್ತೇವೆ ಐನೂರ ನೋಟನ್ನ ಬ್ಯಾನ್ ಮಾಡ್ತೇವೆ ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದನೆಯದಾಗಿ ಮೊದಲನೇದಾಗಿ ಕಿಶನ್ ಹೆಗ್ಡೆ ಅವರು ಹೇಳಿದ ಹಾಗೆ ಕಾಂಗ್ರೆಸ್ನವರು ಅಳಿಯಲ್ಲ ಮಗಳ ಗಂಡ ಅನ್ನೋ ರೀತಿಯ ಅವರ ಒಂದು ಲೆಕ್ಕಾಚಾರ ನೇರವಾಗಿ ಏನಾಗಿದೆ ಅಂತ ಹೇಳಿದರೆ ಅವರು ಇದಕ್ಕೆ ವಿರೋಧವೇ ಆದರೆ ಈ ಯೋಜನೆಗೆ ವಿರೋಧ ಇಲ್ಲ ಅವರು ಮಾಡಿದ ರೀತಿಗೆ ವಿರೋಧ ಅಂತ ಹೇಳತಕ್ಕಂಥದ್ದಲ್ಲ ಇದು ಯಾಕಂತ ಹೇಳಿದರೆ ಇವರು ಏನು ಊಹಿಸಿದರು ಅಂತ ಹೇಳಿದರೆ ಈ ಟೂ ಜಿ ಹಗರಣ ಮತ್ತೊಂದು ಹಗರಣದಲ್ಲಿ ಕೋಟ್ಯಾಂತರ ಹಣವನ್ನು ಏನು ಅಲ್ಲಿ ಲೆಕ್ಕ ಹಾಕಿ ಇಟ್ಟಿದ್ದಾರೆ ಗೊತ್ತೈತಲ್ಲ ಮೊದಲೇ ಒಂದು ವೇಳೆ ಬಂದಿರಪ್ಪ ಯಡಿಯೂರಪ್ಪನವರಿಗಂತೂ ನ್ಯಾಯಾಲಯ ಕ್ಲೀನ್ಶೀಟ್ ಕೊಟ್ಟಿರುವುದು ಅಲ್ಲಲ್ಲ ಅಲ್ಲ ಇವ್ರು ಏನು ಬಯಸಿದ್ದ ನಾವು ಬಯಸಿದ್ದೇನಿಲ್ಲ ಒಂದು ನಿಮಿಷ ನಿಮ್ಮ ಅವಕಾಶ ನಾನು ಕಸಿಲಿಲ್ಲ ದಯವಿಟ್ಟು ನಂತೂ ತಾವು ಕಸಿಬೇಡಿ ವಿಷಯ ಇಷ್ಟೇ ಏನಾಗಿದೆ ಅಂತ ಹೇಳಿದ್ರೆ ಏನಿತ್ತು ಏನಿತ್ತಂತ ಹೇಳಿದ್ರೆ ಇವರು ಇವ್ರು ಹೇಳುದು ಅಷ್ಟೇ ನೀವು ಮಾಡಿದ್ದಕ್ಕೆ ವಿರೋಧ ಇಲ್ಲ ಆದರೆ ವ್ಯವಸ್ಥೆಗಳನ್ನು ಮಾಡಿ ವ್ಯವಸ್ಥೆಗಳನ್ನು ಒಂದು ವೇಳೆ ಮಾಡಿದ್ದಿದ್ರೆ ಏನು ಹೇಳ್ತಾ ಇದ್ರು ಹೇಳಿ ಬಿಜೆಪಿಯ ಸಂಸದರ ಹಣವನ್ನು ಬಿಜೆಪಿಯ ಜನರ ಹಣ ಹಾಗಾದ್ರೆ ಅಲ್ಲ ಹಾಗಾದ್ರೆ ವ್ಯವಸ್ಥೆ ಮಾಡಲಿಲ್ಲ ಹಾಗಾದ್ರೆ ವ್ಯವಸ್ಥೆಯನ್ನು ಬಿಜೆಪಿಯವರು ಮಾಡಲಿಲ್ಲ ಅಂತ ಈಗ ನೋಡಿ ಒಂದು ನಿಮಿಷ ಇದು ಹೇಳದೆ ನೇರವಾಗಿ ಹಾಕಿದ್ರೆ ನರೇಂದ್ರ ಮೋದಿ ಅವರನ್ನು ದೂರ್ತಿದ್ರಿ ಒಂದು ವೇಳೆ ಇದಕ್ಕಿಂತ ಮೊದಲೇ ಅಲ್ಲಿ ಐನೂರು ಒಂದು ಸಾವಿರ ಪ್ರಿಂಟ್ ಆಗಿದ್ರೆ ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಇದು ಮೊದಲೇ ಬಿಜೆಪಿಯ ಸಂಸದರಿಗೆ ಹೇಳಿದ್ದಾರೆ ಅವರೆಲ್ಲವನ್ನು ವೈಟ್ ಮಾಡಿ ಆಗಿದೆ ಆ ನಂತರ ಮಾಡ್ತಾ ಇದ್ದಾರೆ ನೋಡಿ ಆಲೋಚನೆ ಮಾಡಬೇಕು ಯಾವಾಗ ನೋಟ್ ಬ್ಯಾನ್ ಆಗಿದೆ ಆ ನಂತರ ಈ ಒಂದು ಸಾವಿರ ಮತ್ತು ಐನೂರು ನೋಟ್ ಪ್ರಿಂಟ್ ಮಾಡಿದು ಅನ್ನುವಂಥದ್ದು ಇಲ್ಲಿ ಗಮನಾರ್ಹ ಯಾಕಂತ ಹೇಳಿದರೆ ಇದು ಮೊದಲು ಪ್ರಿಂಟ್ ಮಾಡಿದರೆ ಒಂದು ಅಪವಾದ ಇರ್ತಾ ಇತ್ತು ಬಿ ಜೆ ಪಿ ಸರ್ಕಾರದ ಮೇಲೂ ಅಪವಾದ ಇರ್ತಾ ಇತ್ತು ಯಾಕಂತ ಹೇಳಿದರೆ ನಿಮ್ಮವರಿಗೆ ನೀವು ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೀರಿ ಅವರೆಲ್ಲವನ್ನು ವೈಟ್ ಮಾಡಿ ಆಗಿದೆ ಅನ್ನುವಂಥ ಅಪಚಾರ ಅಪ ಅಪವಾದ ಬರ್ತಿತ್ತು ಒಂದು ಎರಡನೇದಾಗಿ ಬಿಜೆಪಿ ಅವರಿಗೆ ಅವರ ರಾಜಕಾರಣಿಗಳು ದೃಷ್ಟಿಯನ್ನ ನಾವು ನೋಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಜನ ಅದೇ ರೀತಿ ಒಂದು ಇದು ಮಾಡ್ ದಂಗೆ ಹೇಳ್ಬಹುದಿತ್ತು ಈಗ ಅಪವಾದ ಬರ್ತದೆ ಅನ್ನೋ ಕಾರಣಕ್ಕೆ ನಾವು ಮಾಡಿದರೆ ಹೀಗೆ ಅಂತ ಹೇಳ್ತಿದ್ದೀರಿ ಮಾಡದಿದ್ದರೆ ಹಾಗೆ ಅಂತ ಹೇಳ್ತಿದ್ದೀರಿ ಅನ್ನತಕ್ಕಂಥದ್ದು ಒಂದು ಎರಡನೇದಾಗಿ ಇದು ಮೊದಲೇ ನೋಟ್ ಆಗಿದ್ದಿದ್ರೆ ಈ ಕಾಂಗ್ರೆಸ್ನ ಯಾರು ನಾಯಕರುಗಳು ಎಷ್ಟು ದೊಡ್ಡ ಹಗರಣಗಳಾಗಿದೆ ನಿಮಗೆ ಗೊತ್ತಿದೆ ದೇಶದ ಇಡೀ ಎಷ್ಟು ಬ್ರಹ್ಮಾಂಡ ಹಗರಣಗಳನ್ನು ಮಾಡಿದವರು ಅಂತೇಳಿ ಎಲ್ರಿಗೂ ಗೊತ್ತಿದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಹಗರಣ ಮುಕ್ತ ಅಂತೇಳಿ ಗೊತ್ತಿದೆ ಎಲ್ರಿಗೂ ಆ ಹಗರಣದ ಹಣಗಳೆಲ್ಲ ಏನಾಗ್ತಿತ್ತು ಇವರಿಗೆ ಬೇಕಾದವರ ಮುಖಾಂತರ ವೈಟ್ ಮಾಡಿಸಿದ ನಂತರ ಸುಮ್ಮನೆ ಇದು ಬಡವರ ಹೆಸರನ್ನು ಹೇಳತಕ್ಕಂಥದ್ದು ಬಡವರಿಗೆ ಆಗಿರತಕ್ಕಂಥ ಅನ್ಯಾಯವನ್ನ ಏನು ನೋವಾಗಿದೆ ಆ ನೋವನ್ನು ಪ್ರಧಾನಮಂತ್ರಿಗಳು ಅವರು ಏನ್ ಹೇಳಿದ್ದಾರೆ ಇದು ತಪಸ್ಸು ಅಂತ ಹೇಳಿದ್ದಾರೆ ಬಹುಶಃ ಬಹುಶಃ ಅವರು ಗೊತ್ತಿದ್ದೆ ಹೇಳ್ತಾರೋ ಗೊತ್ತಿಲ್ಲದೆ ಹೇಳ್ತಾರೋ ನನ್ಗೆ ಅರ್ಥ ಆಗಲ್ಲ ಯಾವ ದುಡ್ಡನ್ನು ಯಾವ ದುಡ್ಡನ್ನು ಹಳೆ ನೋಟನ್ನು ಹೊಸ ನೋಟಿಗೆ ಯಾರಾದ್ರೂ ಬದಲಾಯಿಸಿಲ್ಲ ಅದು ಬಿಜೆಪಿ ನಾಯಕರಿರ್ಲಿ ಇರಲಿ ಕಾಂಗ್ರೆಸ್ ನಾಯಕ ಇರಲಿ ಅಥವಾ ಸೀಸಾಮಾನ್ಯ ವ್ಯಾಪಾರಸ್ಥ ವ್ಯವಹಾರಸ್ಥನೇ ಇರಲಿ ಅದು ವೈಟ್ ಆಗುದಿಲ್ಲ ಹಳೆಯ ಕಾಡದನ ಬದ್ಲಿ ಹೊಸ ಕಾಡದನ ಬರ್ತದೆ ವೈಟ್ ಆಗುದಿಲ್ಲ ಅಲ್ಲ ಅಲ್ಲ ಇವತ್ತು ಈ ರೀತಿಯ ಬ್ಯಾನ್ ಗಳಿದೆ ಅಂತ ಹೇಳ್ತಾರೆ ಇವರ ಕಂಟ್ರೋಲ್ ಇರ್ತಕ್ಕಂಥ ಬ್ಯಾಂಕ್ ಮ್ಯಾನೇಜರ್ ಗಳು ಇವತ್ತು ಕೋಟ್ಯಂತರ ರೂಪಾಯಿ ಹಣಗಳನ್ನ ಭ್ರಷ್ಟ್ರಿಗೆ ಕೊಡ್ತಾ ಇದ್ದಾರೆ ಯಾರ ಕಂಟ್ರೋಲ್ ಯಾರ ಹತ್ರ ಇದೆ ಅನ್ಇಂಟ್ರಪ್ಟೆಡ್ ಫ್ಲೋ ಇಲ್ಲ ಎಲ್ಲಿ ಗೊತ್ತಾ ಜನಸಾಮಾನ್ಯಿಗೆ ಅನ್ಇಂಟರ್ಪ್ಟೆಡ್ ಫ್ಲೋ ಇಲ್ಲ ಎರಡ್ ಸಾವಿರ ಮತ್ತು ಐನೂರ ನೋಟುಗಳು ಇವರು ಕಾಡದನ್ನ ಮಾಡ್ಕೊಂಡು ಅನ್ಇಂಟ್ರಪ್ಟೆಡ್ ಫ್ಲೋ ಕೊಡ್ತಾ ಇದ್ದಾರೆ ಕ್ಯಾಶ್ ಫ್ಲೋ ಆಗ್ತಾ ಇದೆ ಇವತ್ತು ಶ್ರೀ ಸಾಮಾನ್ಯ ಕೋರ್ಟ್ ಅಪ್ರೋಚ್ ಮಾಡ್ತಕ್ಕಂತ ಪರಿಸ್ಥಿತಿ ಬರ್ತಾ ಇದೆ ಯಾವ್ದಕ್ಕೆ ಬ್ಯಾನ್ ಮಾಡಿದ್ನ ಯಾರು ಚಾಲೆಂಜ್ ಮಾಡುದಿಲ್ಲ ಯಾರು ಚಾಲೆಂಜ್ ಮಾಡ್ತಾ ಇಲ್ಲ ಅದು ಸರ್ಕಾರದ ನಿರ್ಣಯ ಈ ನೆಲದ ಕಾನೂನನ್ನ ಗೌರವಿಸಬೇಕಾದಂತದ್ದು ಎಲ್ಲರ ಕರ್ತವ್ಯ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಎಂಪಿ ಎಲೆಕ್ಷನ್ ಅನ್ನ ನೀವು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಇದನ್ನ ಮಾಡಿದ್ದೀರಾ ಅಂತ ಈ ವಿಚಾರ ಗೊತ್ತಿದ್ದಾಗ ಇನ್ನು ಎರಡು ಚಿಲ್ಲರೆ ವರ್ಷ ಇದೆ ನನ್ನ ನೆನಪು ಸರಿಯಾದ್ರೆ ಇನ್ನು ಎರಡು ವರ್ಷ ಚಿಲ್ಲರೆ ಎರಡುವರೆ ವರ್ಷ ಇದೆ ಹೆಚ್ಚು ಕಡಿಮೆ ಎರಡೂವರೆ ವರ್ಷದಲ್ಲಿ ಎಂ ಪಿ ಇಲೆಕ್ಷನ್ ಇವತ್ತು ನೋಟ್ ಬ್ಯಾನ್ ಅನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಲ್ಲ ಇಶ್ಯೂ ಅನ್ನ ಯಾವ್ದು ಜನಸಾಮಾನ್ಯರ ಇಶ್ಯೂ ಅನ್ನ ಎತ್ತುವುದು ಈ ಚುನಾವಣಾ ಪಾಲಿಟಿಕ್ಸ್ ಅಂತ ಹೇಳಿಕ್ಕೆ ನಾವು ಹೆಣದ ಮೇಲೆ ರಾಜಕೀಯ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರು ಅಲ್ಲ ನೆನ್ಪಿಟ್ಕೊಳ್ಳಿ ನಾವು ಎಲ್ಲೋ ಹೆಣ ಬೀಳಿಸಿ ರಾಜಕೀಯ ಮಾಡೋ ಕೋಮುದೂರಿನ ಹಚ್ಚತಕ್ಕಂಥ ಭಾರತೀಯ ಜನತಾ ಈ ಮಾತಿ ತಾವೇನ್ ಹೇಳ್ತಾರೆ ಯಾಕೆ ಬಿಜೆಪಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇವರು ಯಾಕೆ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂಪಿ ಎಲೆಕ್ಷನ್ಗೆ ಹೋಗಿಪೆಟ್ಟು

ಲೋಕ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಮಾತಾಡಲಿಕ್ಕೆ ಗೊತ್ತಿದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೇಳಿ ಐದು ಶೇಕಡಾ ಕೋಮು ಗಲಭೆ ಭಾರತೀಯ ಜನತಾ ಪಾರ್ಟಿ ಶೇಕಡಾ ಇದ್ದದ್ದು ನಿಮ್ಮ ಪ್ರಶ್ನೆ ಇಲ್ಲ ಸ್ಪಷ್ಟ ಸರ್ಕಾರ ಇತ್ತು ಲಂಡನ್ ಹಾಗಾದ್ರೆ ಕಾಂಗ್ರೆಸ್ನವರು ನಾವು ಅಲ್ಪಸಂಖ್ಯಾತರ ಪರವಾಗಿ ನಾವು ಅದು ಇದು ಅಂತ ಹೇಳ್ತಾ ಬಂದದ್ದು ಹಾಗಾದ್ರೆ ಅದು ಕೋಮುವಾದವನ್ನು ಸೃಷ್ಟಿಸುದಿಲ್ಲ ಅಂತ ಹೇಳ್ತೀರಾ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಅದೇ ಟಿಪ್ಪು ಜಯಂತಿಯನ್ನ ಮಾಡದಕ್ಕಾಗಿ ಹೇಗೆ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ ಟಿಪ್ಪು ಜಯಂತಿಯನ್ನ ಮಾಡದಕ್ಕಾಗಿ ಇವತ್ತು ಕೋಮು ಗಲಭೆಯನ್ನು ಸ್ವಾಮಿ ಕೋಮು ಗಾಲಭೆಯನ್ನು ಎಪ್ಸ್ತಕ್ಕಂತ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿದ ಸ್ವಾಮಿ ಟಿಪ್ಪು ವರ್ಷಗಳಿಂದ ನಡೀತಾ ಬರ್ತಾ ಅವರಿಂದ ಕಸಿದು ಯಾಕೆ ಇವರಿಗೆ ದತ್ತಪೀಠ ಬೇಕು ಬ್ಯಾಕ್ ಟು ಟಾಪಿಕ್ ಬರೋಣ ಟಾಪಿಕ್ ಮತ್ತೊಮ್ಮೆ ಬರೋಣ ನಾನು ರೈ ಮುಚ್ಚ್ರ ಅವರಲ್ಲಿ ನೀವು ಬಿ ಜೆ ಪಿಯವರು ಅವರು ಹೇಳ್ತೀರಾ ಏನಂತ ಹೇಳಿದ್ರೆ ಇರ್ತಕ್ಕಂಥ ಕಪ್ಪು ಹಣಗಳನ್ನು ನಾವು ಹಿಂಪಡಿತೇವೆ ಅದರ ಜೊತೆಯಲ್ಲಿ ಕೋಟಾ ನೋಟ್ ಫೇಕ್ ನೋಟ್ಗಳನ್ನ ಕೂಡ ಇದು ಹೊರಗೆ ಬರ್ತದೆ ಬೇರೆ ಪಾಕಿಸ್ತಾನದಿಂದ ಪ್ರೊಡ್ಯೂಸ್ ಮಾಡಿ ಇಂಡಿಯಾಗೆ ಬಿಡ್ತಾ ಇರುದು ಯಾರು ತಾವುದ್ ಇಬ್ರಾಹಿಂ ಅವನನ್ನ ನೇರವಾಗಿ ಹಿಡಿಬಹುದಲ್ಲ ಅಲ್ಲಲ್ಲ ಅವನನ್ನ ಹಿಡಿಲಿಕ್ಕಾಗ ನೀವು ಸಾಮಾನ್ಯ ಜನ ಅವ್ರಲ್ಲ ಕೋಟಾ ನೋಟು ಪಾಕಿಸ್ತಾನದಿಂದ ಬರ್ತಾ ಇದೆ ಭಾರತದ ಒಂದು ಅರ್ಥ ವ್ಯವಸ್ಥೆಯನ್ನು ಬುಡಮಾಲು ಮಾಡ್ತಾ ಇದೆ ಬಹುಶಃ ಈ ವ್ಯವಸ್ಥೆಯಿಂದ ಅವರಿಗೆ ಸಾಧ್ಯ ಇವರಿಗೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತು ಕೋಟ ನವತ್ತು ಮೊದಲು ಹೇಳ್ತಾ ಇದ್ರು ಪಾಕಿಸ್ತಾನದ ಬರ್ತದೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಕಾರಣ ಇನ್ನೊಬ್ರು ಕಾರಣ ಅಂತ ಹೇಳಿ ಇವತ್ತಿನವರೆಗೆ ಇವತ್ತಿನವರೆಗದನ್ನ ತಡಿಲಿಕ್ಕಾಗದ ಈ ಸರ್ಕಾರ ಇವತ್ತು ಈ ಮಾತುಗಳನ್ನ ಆಡ್ತಾ ಇದೆ ತಡಿತಕ್ಕಂಥದ್ದು ಯಾರು ರಾಷ್ಟ್ರ ಆಡ್ತಕ್ಕಂಥ ಸರ್ಕಾರ ಇದನ್ನ ತಡಿಬೇಕು

ಬಟ್ಟಲಲ್ಲಿ ಅನ್ನ ಬೇಕು ಬಟ್ಟಲಲ್ಲಿ ರೋಟಿ ಬೇಕು ದಾಲ್ ಬೇಕು ಹೊರತು ಇವರ ಘೋಷಣೆಗಳಲ್ಲ ಇವರ ಘೋಷಣೆಗಳಲ್ಲ ಇವತ್ತು ಬೇಕಾಗಿರೋದು ರೋಟಿ ದಾಲ್ ಮಖನ್ ಅದನ್ನ ಕೊಡಿ ಅದು ಬಿಟ್ಕೊಂಡು ಇವತ್ತು ಇವರು ಘೋಷಣೆಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ ಹೊರತು ಬೇರೆ ಅಂದು ಹೇಳ್ತೇನೆ ಈ ದೇಶದಲ್ಲಿ ಮೊನ್ನೆ ಆದಂತ ಘಟನೆಯ ಬಗ್ಗೆ ಏನಿದೆ ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಮಾಧ್ಯಮಗಳು ಜನಾಭಿಪ್ರಾಯಗಳನ್ನ ಸಂಗ್ರಹಿಸಿತು ಸಂಗ್ರಹಿಸಿದಾಗ ತೊಂಬತ್ತ ಐದು ಶೇಕಡ ಜನ ಇದಕ್ಕೆ ಪರವಾಗಿದ್ದಾರೆ ಅಲ್ಲ ಒಂದು ವಿಷಯ ಬೇರೆ ನೋಡಿ ಆಪ್ ಅನ್ನು ಯಾರು ಯೂಸ್ ಮಾಡ್ಲಿ ಏನೇ ಇರ್ಲಿ ಅಷ್ಟು ಮಾಡಿದ್ದಾರೆ ಹೌದಲ್ವಾ ಅದು ಜನಾಭಿಪ್ರಾಯ ಹೌದಲ್ವಾ ನಿಮ್ಮ ಮಾಧ್ಯಮಗಳು ಕೂಡ ನಿಮಗೆ ಇವತ್ತು ಕಾಂಗ್ರೆಸ್ ಹೇಳ್ತಾ ಇರುವುದಷ್ಟೇ ಜನರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಜನರ ಯಾರು ಕೂಡ ರೋಡಿಗೆ ರಸ್ತೆಗೆ ಇಳಿದು ಗಲಾಟೆ ಮಾಡಿ ಹೆಸರಲ್ಲಿ ಜನ ಎ ಟಿ ಎಂ ಅಲ್ಲಿ ಕ್ಯೂ ನಿಲ್ಲುವುದನ್ನು ನಿಂತಿದ್ದಾರೆ ಒಂದ್ ಹೇಳ್ತೇನೆ ಕೇಳಿ ಒಂದ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡುವವರು ಸಹ ಆಲೋಚನೆ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆ ಕುಸಿದ್ ಬಿಡ್ತದೆ ಜನಸಾಮಾನ್ಯರಿಗೆ ಮುಟ್ಲಿಕ್ಕೆ ಆಗ್ತದ ಆಗುದಿಲ್ಲ ಅಂತಕ್ಕಂಥ ಮನಗಡ್ಡು ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಈ ರಾಷ್ಟ್ರದಲ್ಲೇ ಪ್ರಪ್ರಥಮ ಪ್ರಥಮ ಬಾರಿಗೆ ನೋಟ್ ಬ್ಯಾನನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಸರಿ ಅದು ನಿರ್ಣಯಗಳು ಸ ಆ ಸಕಾಲಕ್ಕೆ ಸರ್ಕಾರ ತಕ್ಕೊಂಡಿದೆ ಅವರಿಗೆ ಚುನಾಯಿತರು ಅವ್ರಿಗೆ ಸರಿ ಅವರ ನಿರ್ಣಯಗಳ ಬಗ್ಗೆ ನಮ್ಮ ಆಕ್ಷೇಪಣೆಗಳಿಲ್ಲ ನೋಡಿ ಪಡಿತರ ವ್ಯವಸ್ಥೆಯಿಂದ ಜನ ತಕ್ಕೊಳ್ಳಿಕ್ಕೆ ಹಣ ಇಲ್ಲದೆ ಬೀಳ್ತಾರೆ ಅಂತಕ್ಕಂಥ ಒಂದು ತಿಂಗಳ ಪಡಿತರವನ್ನು ಈಗಾಗಲೇ ಕ್ರೆಡಿಟಲ್ಲಿ ಕ್ರೆಡಿಟ್ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅದೇ ರೀತಿಯಲ್ಲಿ ಪುನಃ ಡಿಸೆಂಬರ್ ತಿಂಗಳ ಪಡಿತರವನ್ನು ಅಲ್ಲಿ ಕೊಡಬೇಕು ಕ್ರೆಡಿಟಲ್ಲಿ ಅರ್ಥ ಮಾಡಿ ಅದರ ಅರ್ಥ ವಿರೋಧ ಮಾಡ್ಲಿಕ್ಕೆಲ್ಲ ಸರ್ಕಾರ ಇರೋದು ಸಪೋರ್ಟ್ ಮಾಡ್ತೇವೆ ಆದರೆ ಇನ್ನು ಮೂವತ್ತು ದಿವಸ ಆದರೂ ಕ್ಯಾಶ್ ಫ್ಲೋ ಬರಲಿಲ್ಲ ಅಂತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಂದು ನಿಮಿಷ ನನ್ನ ಅವಕಾಶ ಕಸಿಬಿ ಹೇಳಿ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಎಲ್ಲ ನಿಜವಾಗಿಯೂ ಆಗ್ತಾ ಇರುವುದು ಹೌದು ಅಲ್ಲ ಅಂತೇಳಿ ಯಾರು ಹೇಳಿದ್ರು ಆದರೆ ಈ ನೋವನ್ನು ಮತ್ತು ಈ ಕ್ಯೂ ಅಲ್ಲಿ ನಿಂತ ವ್ಯಕ್ತಿಗಳೇ ಏನು ಹೇಳ್ತಾ ಇದ್ದಾರೆ ನಮಗೆ ನೋವಾಗಿರುವುದು ಹೌದು ಕ್ಯೂ ಏನು ಇವತ್ತಲ್ಲ ಇದಕ್ಕಿಂತ ಮೊದಲು ಕೂಡ ಒಂದು ದಿವಸ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದಾಗಲೂ ಕ್ಯೂ ನಿಂತಿದ್ದಾರೆ ಬೇರೆ 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 ಕಾರಣಗಳಿಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಕ್ಯೂ ಅಲ್ಲಿ ನಿಂತ ವ್ಯಕ್ತಿಗಳು ಹೇಳ್ತಾರೆ ದೇಶಕ್ಕೋಸ್ಕರ ನಾವು ಕ್ಯೂ ನಿಲ್ಲಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಅವರು ಹೇಳ ಒಂದು ನಿಮಿಷ ಇವರದ್ದೇ ರಾಹುಲ್ ಗಾಂಧಿ ಏನು ಎಪ್ಪತ್ತು ಲಕ್ಷದ ಕಾರಲ್ಲಿ ಸಾವಿರ ಎಪ್ಪತ್ತು ಲಕ್ಷದ ಕಾರಲ್ಲಿ ಎಂಟು ಸಾವಿರ ಮೆಟ್ರೋಲ್ ಹಾಕಿಕೊಂಡು ನಾಲ್ಕು ಸಾವಿರಕ್ಕೆ ಬಂದು ಕ್ಯೂ ನಿಲ್ತಾ ಇದ್ದಾರೆ ಜೊತೆಯಲ್ಲಿ ಇಪ್ಪತ್ತು ಜನ ಅಂಗರಕ್ಷಕರು ಬರ್ತಾ ಇದ್ದಾರೆ ಆ ನಾಲ್ಕು ಸಾವಿರ ತೆಗೆದು ಹೋದವರಿಗೆ ಇವತ್ತಿನವರೆಗೂ ಆ ನಾಲ್ಕು ಸಾವಿರದಲ್ಲಿ ಅವರು ಬದುಕತಾ ಇದ್ದಾರೆ ಈ ಡ್ರಾಮಾ ಈ ನಾಟಕ ಇದೆಲ್ಲ ಒಂದು ಇಲ್ಲಿ ನಾವು ಗಮನಿಸಬೇಕಾಗಿ ಕೇಳ್ತಾ ಇದ್ದೇನೆ ಇವತ್ತು ಜನಸಾಮಾನ್ಯರು ಲೈನಲ್ಲಿ ನಿಲ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯ ದೊಡ್ಡ ದೊಡ್ಡ ಗಣ್ಯರು ಕೂಡ ಲೈನಲ್ಲಿ ನಿಂತದ್ ನೋಡ್ಲಿಲ್ಲ ಅಥವಾ ಕಾಂಗ್ರೆಸ್ನ ಗಣ್ಯರು ನಿಂತದನ್ನು ಸಹ ನಾವು ನೋಡ್ಲಿಲ್ಲ ನೋಡಿ ಹಾಗಾದ್ರೆ ಇವರಿಗೆ ದುಡ್ಡಿ ಎಲ್ಲಿಂದ ಬರ್ತದೆ ಅಂತ ಸೀಮಾ ಆಪ್ತರ ಮನೆಯಲ್ಲಿ ಕೋಟಿಗಟ್ಟಲೆ ಅವರ ಕೋಟ ಅಂತ ಮಾಧ್ಯಮಗಳು ಬ್ರಹ್ಮಿಿಸೋದು ಬೇಡ ಆತ ಸಿಎಂ ಆಪ್ತಾನ ಇನ್ನೊಬ್ಬನ ಆಪ್ತಾನ ಅಂತ ಗೊತ್ತಾಗ್ತದೆ ಅದು ಬೇರೆ ವಿಷಯ ಇವತ್ತು ಯಾರೆ ಅವರು ಅವರಿಗೆ ದುಡ್ಡಿ ಎಲ್ಲಿಂದ ಬಂದ್ ಸ್ವಾಮಿ ರಾಜ್ಯ ಸರ್ಕಾರ ಪ್ರಿಂಟ್ ಮಾಡ್ತಾ ನಾನು ಕೇಳೋದು ಇಷ್ಟೇ ಸಿಎಂ ಆಪ್ತಾ ಅಂತ ಹೇಳ್ತೀರಿ ಸಿಎಂ ಆಪ್ತ ನಿಮಗೆ ರಾಜ್ಯ ಸರ್ಕಾರ ದುಡ್ಡು ಪ್ರಿಂಟ್ ಮಾಡಿ ಕೊಡ್ತಾ ಹ್ಞೂ ಸ್ಪಷ್ಟ ಪ್ರಶ್ನೆ ಐವತ್ತು ರೂಪಾಯಿ ನನಗೆ ಇವತ್ತಿನವರಿಗೆ ಎಂಟು ಸಾವಿರ ರೂಪಾಯಿ ಆಗಲಿಲ್ಲ ನಾನು ಯಾರಿಗೂ ಹಣ ಕೊಡಬೇಕು ಎಂಟು ಸಾವಿರ ರೂಪಾಯಿ ಹಾಕ್ಲಿಕ್ಕಾಗ್ಲಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ಗಳು ಬಿಟ್ಟರೆ ಬೇರೆ ನೋಟ್ಗಳು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಇವತ್ತು ಸಿಎಂ ಅಂತ ನೀವು ಹೇಳ್ತೀರ ಒಬ್ಬ ಅಧಿಕಾರಿ ಮನೆಯಲ್ಲಿ ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ದುಡ್ಡು ಸಿಗ್ತದೆ ಏನು ರಾಜ್ಯ ಸರ್ಕಾರ ಹಣ ಪ್ರಿಂಟ್ ಮಾಡಿ ಸಿಎಂ ಹಣ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಯಾವ ಬ್ಯಾಂಕಿನಿಂದ ಬಂತು ಎಲ್ಲಿಂದಿದೆ ಅಂತ ಬಗ್ಗೆ ಆತ್ಮಹತ್ಯೆಗಳ ಬಗ್ಗೆ ಮತ್ತು ಮರಣದ ಬಗ್ಗೆ ಬರೋಣ ಆತ್ಮಹತ್ಯೆ ಮತ್ತು ಮರಣದ ನಾನು ಅದಕ್ಕಿಂತ ಒಂದು ರಹೀಮ್ ಮುಚ್ಚಿಲ್ ರವರ ಉತ್ತರವನ್ನ ಪಡ್ಕೊಳ್ತೇನೆ ಇವತ್ತು ಬಿಜೆಪಿ ಕೂಡ ಇವತ್ತಿನ ಆಗ್ರಹ ಮಾಡ್ತಾ ಇದೆ ಸಿಎಂ ಎಂ ಆಗಿರ್ಬೋದು ಅಥವಾ ಇನ್ನೊಂದೇ ಆಗಿರ್ಬೋದು ಹಾಗಾದ್ರೆ ಸೊ ಈಗ ಅವರ ಮನೆಗೆ ಬಂತು ಅಂತ ಹೇಳಿದ್ರೆ ಅಷ್ಟು ಕೋಟಿ ಗಟ್ಟಲೆ ಹಣ ಅಲ್ಲಿ ವಿಫಲವಾದದ್ದು ನಡೆ ಅಂತ ಆಯ್ತಲ್ಲ ನೋಡಿ ಆರ್ ಬಿ ಐ ಪ್ರಿಂಟ್ ಬಗ್ಗೆ ತನಿಖೆ ಆಗ್ತಾ ಇದೆ ಸ್ವಲ್ಪ ದಿವಸಗಳಲ್ಲಿ ಸಿಬಿಐ ಎಲ್ಲವನ್ನೂ ಹೊರಗೆ ತೆಗೆಯುತ್ತದೆ ಎಲ್ಲ ವಿಚಾರಗಳು ಬಹಿರಂಗ ಬರ್ತದೆ ಯಾರೆಲ್ಲ ಇದ್ದಾರೆ ತಪ್ಪಿಸಿದರೆ ಶಿಕ್ಷೆ ಆಗ್ತದೆ ಆ ಬಗ್ಗೆ ಹೇಳಿದ್ದಾರೆ ಯಡಿಯೂರಪ್ಪನವರು ದಾಖಲೆ ಸಮೇತ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಯಾರು ಆಪ್ತರು ಎಲ್ಲಿಂದ ಹಣ ಬಂದಿದೆ ಎಲ್ಲ ಯಡಿಯೂರಪ್ಪನವರು ಇಲ್ಲೂ ಮಾಡ್ತಾರೆ ಸಂಶಯ ಇನ್ನೊಂದು ವಿಚಾರ ಗೊತ್ತಾಗಿದೆ ಜನಾರ್ದನ್ ರೆಡ್ಡಿ ಅವರು ತನ್ನ ಮಗಳ ಮದುವೆಗೆ ಅವರ ಬ್ರೋಕರ್ ಅನ್ನ ಯೂಸ್ ಮಾಡಿ ದುಡ್ಡನ್ನ ತರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ಯಡಿಯೂರಪ್ಪನವರು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಒಂದು ನಿಮಿಷ ಜನಾರ್ದನ್ ರೆಡ್ಡಿ ಅವರ ಮದುವೆ ಯಾವಾಗ ನಿರ್ಧಾರ ಆಗಿದೆ ಅವರು ಯಾವಾಗೆಲ್ಲ ಏನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಏನೆಲ್ಲ ತಗೊಂಡು ಎಲ್ರಿಗೂ ಗೊತ್ತಿದೆ ಇದು ಆದ ನಂತರ ಯಾರು ಮೊದಲ ನಂತರದ ದಿವಸ ಮದುವೆ ಆಗಿರುವಂಥದ್ದು ಇದಕ್ಕೆ ಆ ರೀತಿ ಆಮೇಲೆ ದಾಖಲೆಗಳು ನನ್ನಲ್ಲಿದೆ ಹೇಳಿ ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಮಾತ್ರ ಅಲ್ಲ ಆ ಉದ್ದನ್ನು ಕೊಡ್ತಾ ಇದ್ದಾರೆ ಅವರು ತಪ್ಪಿತಸ್ಥರಾಗಿದ್ದರೆ ಅವರನ್ನು ಕೂಡ ಕಾನೂನು ಬಿಡುವುದಿಲ್ಲ ಯಾವ ಸಿ ಬಿ ಐ ಬಿಡಿದರೆ ಯಾರು ಬಿಡುವುದಿಲ್ಲ ಈಗ ನಾವು ಅವರು ಹಾಗೆ ಮಾಡಿದರೆ ಅವರಿಗೆ ಯಾರಾದರೂ ಅವರು ಬೆಂಬಲ ಕಟ್ಟೋದನ್ನು ನೋಡಿದ್ದೀರಾ ಅಥವಾ ಅವರ ಪರವಾಗಿ ಯಾರಾದರೂ ಮಾತಾಡಿದ್ದೀರ ನೋಡಿದ್ದೀರಾ ತಪ್ಪು ಯಾರೇ ಮಾಡಲಿ ಯಾರು ಕಪ್ಪುಗೊಳಗಳಿದ್ದಾರೆ ಅವರು ಯಾರನ್ನು ರಕ್ಷಣೆ ಮಾಡುವಂತ ಸಾಧ್ಯವೇ ಇಲ್ಲ ಅದು ಪಿಯಿಂದ ನಿರೀಕ್ಷೆ ಮಾಡುವುದು ಕೂಡ ಸಾಧ್ಯ ಇಲ್ಲ ಇದಿಷ್ಟು ಬಹಳ ಸ್ಪಷ್ಟ ಇನ್ನು ಆತ್ಮಹತ್ಯೆ ಬಗ್ಗೆ ಬಂದರೆ ಇದರ ಬಗ್ಗೆ ಫಸ್ಟ್ ಗೆ ಧ್ವನಿ ಎತ್ತಿದ್ದು ಕೇಜ್ರಿವಾಲ್ ರವ್ರು ಇವತ್ತು ಜನ ಸತ್ತಿದ್ದಾರೆ ಈಗ ಬಿಡಿ ನಾನು ಆತ್ಮಹತ್ಯೆ ಬಗ್ಗೆ ಹೇಳುದಿಲ್ಲ ಆತ್ಮಹತ್ಯೆಗಳು ಬೇರೆ ಅದರಲ್ಲಿ ಅಂಕಿ ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ ಅಂಕಿ ಇವತ್ತು ಇವತ್ತು ನಡೆದಂತ ಒಬ್ಬ ಒಬ್ಬ ಕಾರ್ ಚಾಲಕನ ಆತ್ಮಹತ್ಯೆ ನೇರ ನೇರ ಜನಾರ್ದನ್ ರೆಡ್ಡಿ ಅವರಿಗೆ ಹಣ ಸಪ್ಲೈ ಮಾಡಿದ್ದಕ್ಕೆ ಆತನಿಗೆ ಧಮಕಿ ಹಾಕಿದ್ದಕ್ಕೆ ಇವತ್ತು ಆತನ ಆತ್ಮಹತ್ಯೆಗಳು ನಡೀತು ಎಲ್ಲಿ ಹೋಗಿದೆ ಸ್ವಾಮಿ ಇವರ ಹೃದಯ ಶ್ರೀಮಂತಿಗೆ ಅಂತ ಹೇಳ್ತಕ್ಕಂಥದ್ದು ಎಲ್ಲಿ ಹೋಗಿದೆ ಅಥವಾ ಇವರು ಮಾತಾಡ್ತಾರಲ್ಲ ಇವತ್ತು ನೋಟ್ ಬ್ಯಾನ್ಗಳ ಬಗ್ಗೆ ಎಲ್ಲಿ ಹೋಯಿತು ನೋಟ್ ಬ್ಯಾನ್ ಇಶ್ಯೂ ಅಲ್ಲಿ ಈ ಭಾರತೀಯ ಜನತಾ ಪಕ್ಷ ನಾಯಕನೇ ನಾವು ನಾ ನೋಟ್ ಕೊಟ್ಟದ್ರಿಂದ ನನ್ನನ್ನು ಇನ್ಸ್ಟ್ರೂಮೆಂಟಲ್ ಆಗಿ ಯೂಸ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಇಪ್ಪತ್ತು ಎರಡು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾವ ಭಾರತೀಯ ಜನತಾ ಬೆಳಿಗ್ಗೆಯಿಂದ ಟಿ ವಿ ನೋಡ್ತಾ ಇದ್ದಾನೆ ಯಾವ ಭಾರತೀಯ ಜನತಾ ಪಕ್ಷದ ನಾಯಕನೂ ಅದನ್ನು ಖಂಡನೆ ಮಾಡ್ತಾ ಇಲ್ಲ ಹೌದು ಇದು ಇಂಥದ್ದು ಇದೊಂದು ಇದೊಂದು ದುರದೃಷ್ಟಕ ಘಟನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ ಇದಕ್ಕಿಂತ ದೊಡ್ಡ ದುರಂತಗಳು ಬೇಕೆ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಒಂದು ವ್ಯಕ್ತಿಯನ್ನ ಹೇಳಿಕೊಂಡು ಇವತ್ತು ಮಾಧ್ಯಮದಲ್ಲಿ ಕೂತುಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ವಿಚಾರಗಳ ದೇಶದಲ್ಲಿರುವ ಮಾಧ್ಯಮಗಳು ಎಲ್ಲವೂ ಹಾಗಾದ್ರೆ ಬೋಗಸ್ ಮಾಡಿದಾರ ಅದು ಸಮೀಕ್ಷೆ ನಿಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮಾಧ್ಯಮಗಳು ಸುಳ್ಳು ಕಲ್ಪಿತ ಅಲ್ಲ ಬಗ್ಗೆ ಆಪ್ ಬಗ್ಗೆ ಇಡೀ ದೇಶದ ಅತ್ಯಂತ ರಾಷ್ಟ್ರೀಯವಾದಂತಹ ಚಾನೆಲ್ಗಳು ಇವತ್ತು ನಡೆಸಿದ ಸಮೀಕ್ಷೆ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ಇದೆ ಇದನ್ನು ಯಾರು ನೊಂದುಕೊಂಡು ಇವರ ಜನ ಯಾರಿದ್ದಾರೆ ಐದು ಪರ್ಸೆಂಟ್ ಜನ ಸ್ವಲ್ಪ ಜನ ಹೇಳ್ತಾರೆ ಅದನ್ನು ವೈಭವೀಕರಿಸಿಗಳಿಗೆ ನೋಡಿದರು ಖಂಡಿತವಾಗಿಯೂ ಇವರಿಗೆ ಈಗಾಗಲೇ ಸಮಸ್ಯೆಗಳು ಬಹಳ ಅದು ಸಮಸ್ಯೆ ಮುಕ್ತಾಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಬಂದಾಗ ಅಭಿವೃದ್ಧಿ ಆದಾಗ ಇನ್ನೊಂದು ದಿವಸ ನಾವು ಕಿಶನ್ ಅವರ ಹತ್ರ ಕೂತ್ಕೊಳ್ಳುವ ಇದೇ ಚರ್ಚೆ ನಾವು ಮುಂದುವರಿಸುತ್ತೇವೆ ಪುಟ್ಟದೊಂದು ವಿರಾಮದ ನಂತರ

ವೀಕ್ಷಕರ ನೇರವಾಗಿ ಚರ್ಚೆಗೆ ಹೋಗ್ತೇನೆ ಅದೇ ಚರ್ಚೆ ನಾ ಮತ್ತೆ ಮುಂದುವರಿಸ್ತಾ ಇದ್ದೇನೆ ಇಬ್ಬರು ಗಣ್ಯರು ನಮ್ಮೊಂದಿಗಿದ್ದಾರೆ ರಹಿಂಚಲ್ ರವರಲ್ಲಿ ಸೊ ಇವತ್ತು ಎಷ್ಟು ಎ ಟಿ ಎಂಗಳು ತೆರೆದಿವೆ ಸೊ ಎರಡು ಸಾವಿರದ ನೋಟ್ ಗಳು ಐನೂರು ನೋಟ್ ಸಿಗುವುದು ಬೇರೆ ವಿಚಾರ ಬಿಡಿ ಇವತ್ತು ಎಷ್ಟು ಟಿ ಗಳು ತೆರೆದಿವೆ ಎಷ್ಟು ಎಂಗಳಲ್ಲಿ ದುಡ್ಡು ಸಿಗ್ತಾ ಇವೆ ಅಂತ ಎಷ್ಟೋ ಜನ ಇವತ್ತು ತಿಂಡಿಗೆ ಲೈನ್ ಅಲ್ಲಿ ಬಂದು ನಿಲ್ಬೇಕಾಗಿದೆ ನಾಳೆ ಒಂದು ಕೆಲಸಕ್ಕೆ ಒಂದು ಪೇಮೆಂಟ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಆತ ಇವತ್ತು ಏನು ಮಾಡಿದಂತ ಸ್ಥಿತಿಗೆ ಬಂದು ತಲುಪಿದ್ದಾನೆ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ನೋಡಿ ಇದು ಆರಂಭವಾಗಿ ಆದಾಗ ಇದ್ದಂತಹ ಸಮಸ್ಯೆಗಳು ಈಗ ಇಲ್ಲ ಬಹಳಷ್ಟು ಸಮಸ್ಯೆಗಳು ಆವಾಗ ಇದ್ದದ್ದು ಈಗ ಕಡಿಮೆ ಆಗ್ತಾ ಬಂದಿದೆ ಆ ಆ ಪ್ರಮಾಣದಲ್ಲಿ ಈಗ ಇಲ್ಲ ಅದನ್ನು ನೋಡಿದರೆ ಒಂದು ಎರಡನೆಯದಾಗಿ ನಿಮಗೆ ಗೊತ್ತಿರಲಿ ಇವತ್ತು ಐವತ್ತು ಶೇಕಡ ಜನ ಆಟೋ ಡ್ರೈವರ್ಗಳಲ್ಲಿ ನಾನು ಇವತ್ತು ಕೂಡ ಹೋಗಿ ನೋಡಿದಾಗ ಅವರು ಪೇ ಎಮ್ನಂಥ ವ್ಯವಸ್ಥೆಗಳಿಗೆ ಬಂದರು ಅಂಗಡಿಗಳು ಗೂಡಂಗಡಿಯವರು ಕೂಡ ಆ ವ್ಯವಸ್ಥೆಗಳಿಗೆ ಬಂದರು ಅದು ಏನಂತ ಹೇಳಿದರೆ ಈ ಅನ್ಎಜುಕೇಟೆಡ್ ಜನರಿಗೂ ಕೂಡ ಅವರಿಗೆ ಏನಿದೆ ಇದು ಸ್ಮಾರ್ಟ್ಫೋನ್ ಇಲ್ಲದವರಿಗೆ ಕೂಡ ಅವರಲ್ಲಿರುವಂತಹ ಚಿಕ್ಕ ಮೊಬೈಲ್ ಏನಿದೆ ಅದರಲ್ಲಿ ಕೂಡ ಬಳಸಿ ಆ ಉಪಯೋಗ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಇಡೀ ರಾಷ್ಟ್ರಕ್ಕೆ ಸಾರಲಾಗ್ತಾ ಇದೆ ಹಾಗೆಯೂ ಪರಿಪೂರ್ಣ ಆಗಿದೆ ಅಂತ ನಾನು ಹೇಳುವುದಿಲ್ಲ ಆದ್ರೆ ಇದ್ದಂತ ಸಮಸ್ಯೆಗಳು ಈಗ ಈಗಿರುವಂತಹ ಸಮಸ್ಯೆಗಳಲ್ಲಿ ಕನಿಷ್ಠ ಒಂದು ಎಪ್ಪತ್ತಕ್ಕಿಂತ ಅಧಿಕವಾಗಿ ಸಮಸ್ಯೆಗಳು ಬಗೆಹರಿದಿದೆ ಸ್ವಲ್ಪ ದಿವಸದ ಸಮಯಾವಕಾಶ ಆದರೆ ಈ ತೊಂದರೆಯನ್ನು ಅನುಭವಿಸಿದಂಥ ವ್ಯಕ್ತಿಗಳಿದ್ದಾರಲ್ಲ ಅವರು ಆಮೇಲೆ ಉಳಿದವರು ಉದಾಹರಣೆಗೆ ಪ್ರತಿ ಒಂದು ವಾರದಲ್ಲಿ ಇಪ್ಪತ್ನಾಲ್ಕು ಸಾವಿರತೆ ಗೀಲಿಗಾಗ್ತದೆ ಆಮೇಲೆ ಬೇರೆಯವರಿಗೆ ನೀವು ಹೇಳಿದ್ರಲ್ಲ ಬಡವರು ಕ್ಯೂ ಅಲ್ಲಿ ಇಲ್ಲ ಶ್ರೀಮಂತವರು ಕ್ಯೂ ಅಲ್ಲಿ ಕಾಣೋದಿಲ್ಲ ಬಡವರೇ ಅಂತೇಳಿ ಯಾಕಂತ ಹೇಳಿದರೆ ಈಗ ಆನ್ಲೈನಲ್ಲಿ ಈಗ ಯಾವ ಒಂದು ಕಾರ್ ಚೆಕ್ ಚಕ್ಕಿದೆಯಾ ಅಲ್ಲಿಗೆ ನನ್ನದಿದೆ ಗಾಡಿದ್ದು ಕಂತಿತ್ತು ಅಲ್ಲಿಗೆ ಮಾಡಿದೆ ಮನೆ ರೆಂಟ್ ಹಾಕಲಿಕ್ಕಿತ್ತು ಅಕೌಂಟ್ ಪೇ ಹೋಗಿದೆ ಆಮೇಲೆಲ್ಲ ಹೋಗಿದೆ ಆಮೇಲೆ ಖರ್ಚಿಗೆ ಬೇಕಾದದು ವಾರಕ್ಕೆ ಇಪ್ಪತ್ನಾಲ್ಕಿಂದ ಹೆಚ್ಚು ಖರ್ಚು ಮಾಡುವಷ್ಟು ನಮಗೇನಿದೆ ಅಗತ್ಯ ಇಲ್ಲ ಅದಾಗಿದೆ ಆ ರೀತಿಯಲ್ಲಿ ಆಗಿಕೊಂಡು ಯಾವುದೇ ರೀತಿಯಲ್ಲೂ ಸಮಸ್ಯೆಗಳು ಅಲ್ಲಿ ಇಲ್ಲ ಹಣ ತಗೀಲಿಕ್ಕೆ ಇಪ್ಪತ್ತನಾಲ್ಕು ಸಾವಿರದವರೆಗೂ ವಾರದಲ್ಲಿ ಇದೆ ಆಮೇಲೆ ನೀವು ಆನ್ಲೈನಲ್ಲಿ ಯಾವುದು ಮಾಡ್ಬೋದು ಇನ್ನು ಕೆಲವು ವಸ್ತುಗಳನ್ನು ಆನ್ಲೈನ್ ಆ ರೀತಿ ಏನಾಗುತ್ತೆ ಬ್ಯಾಂಕುಗಳಲ್ಲಿ ಹಣ ತುಂಬುತ್ತದೆ ಆಮೇಲೆ ಜನ ಬ್ಯಾಂಕಿಗೆ ಬರ್ತಾರೆ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಕಪ್ಪು ಹಣ ಎಲ್ಲವೂ ಇದಾಗುತ್ತೆ ಒಂದನೇದು ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಬ್ಯಾಂಕ್ ವ್ಯವಹಾರಗಳಾದಷ್ಟು ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಇದು ಹಾಗಲ್ಲ ಎಲ್ಲ ಹಣ ಕೊಳತಾ ಇತ್ತು ಅವರು ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ಅದನ್ನು ಬದಲಾಯಿಸ್ತಾ ಇದ್ರು ಅವರೇ ಶ್ರೀಮಂತರಾಗ್ತಾ ಇದ್ದರು ಯಾರ ಅದು ಜನಸಾಮಾನ್ಯರ ದುಡ್ಡು ವ್ಯವಸ್ಥೆಗಳು ಆಗ್ತಾ ಜನಮನಗೊಂಡು ನಾವು ಸಿದ್ಧರಿದ್ದೇವೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ನಾವು ಈ ಕಷ್ಟವನ್ನು ಸ್ವಲ್ಪ ದಿವಸ ಅನುಭವಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುವಾಗ ಇವರಿಗೆ ಯಾಕೆ ಸ್ವಾಮಿ ಕಾಂಗ್ರೆಸ್ನವರಿಗೆ ಇಷ್ಟೊಂದು ನೋವಾಗ್ತಾ ಇದೆ ಅಂತ ಹೇಳಿ ಯಾರು ಹೆಜ್ಜೆ ಹಾಕ್ತಾರೆ ಯಾರು ಹೆಜ್ಜೆ ಹಾಕುದಿಲ್ಲ ಅಂತ ಹೇಳ್ತೇನೆ ಬಹಳ ನಾನು ರಾಷ್ಟ್ರಕ್ಕೆ ಹೋಗುವುದಕ್ಕಿಂತ ಮೊದಲು ನಾವು ದೇಶ ಆಳೋಕ್ಕಿಂತ ಮೊದಲು ಮನೆ ಆಳುವುದು ಒಳ್ಳೇದು ಅಂತ ನನ್ನ ನನ್ನ ಅಭಿ ಅಭಿಪ್ರಾಯ ಬಹುಶಃ ಒಂದು ಸಣ್ಣ ನಾನು ಅದು ಅವರು ಒಪ್ಕೊಳ್ತಾರೋ ನೀವು ಒಪ್ತಿರೋ ಅಂತ ಒಂದು ಸಣ್ಣ ಒನ್ ಟೂ ಮಿನಿಟ್ಸ್ ಅವಕಾಶ ಕೊಟ್ಟರೆ ಅದು ಸಣ್ಣ ಲೈನ್ ಅಪ್ ಕೊಡ್ತೇನೆ ನೀವು ಒಂದು ಬ್ರೇಕ್ ಇದು ಕೊಡ್ತೇನೆ ನೋಡಿ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾನು ಬೇರೆ ದೊಡ್ಡವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ದೊಡ್ಡ ಇಂಡಸ್ಟ್ರಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ದಿನವೊಂದರ ದಿನವೊಂದರ ನಾಲ್ಕು ಲಕ್ಷ ಲೀಟ್ರ್ ನಾಲ್ಕು ಲಕ್ಷದ ಹತ್ತು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಆಗ್ತದೆ ಹಳ್ಳಿಯಿಂದ ಪೇಟೆಗೆ ಬರ್ತದೆ ಹಳ್ಳಿಯಿಂದ ಪೇಟೆಗೆ ಭಾಳ ಸ್ಪಷ್ಟ ಪ್ರತಿ ಹತ್ತು ದಿನಕ್ಕೊಮ್ಮೆ ಪೇಟೆಯಿಂದ ಹಳ್ಳಿಗೆ ಅಂದರೆ ಒಂದು ವರ್ಷಕ್ಕೆ ಸುಮಾರು ಸರ್ಕಾರ ಕೊಡ್ತಕ್ಕಂಥ ನಾಲ್ಕು ರೂಪಾಯಿ ಈಗ ಐದು ರೂಪಾಯಿ ಆಗಿದೆ ಅದನ್ನೆಲ್ಲ ಸೇರಿದರೆ ಸರಿಸುಮಾರು ಆರುನೂರ ಆರುನೂರು ಕೋಟಿ ರೂಪಾಯಿ ಸರಿಸುಮಾರು ಆರುನೂರು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ತಿಂಗಳೊಂದರ ಐದು ಕೋಟಿ ರೂಪಾಯಿಗಿಂತನೂ ಹೆಚ್ಚು ಹಣ ಹೆಚ್ಚು ಕಡೆ ಐದು ಸಾರಿ ಐದಲ್ಲ ಆರುನೂರು ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಸಾರಿ ಅರುವತ್ತು ಕೋಟಿಗಿಂತನೂ ಹೆಚ್ಚು ಹಣ ತಿಂಗಳೊಂದರ ಅರವತ್ತು ಹೆಚ್ಚು ಕಡಿಮೆ ತಿಂಗಳೊಂದರ ಐವತ್ತೈದು ಅರವತ್ತು ಕೋಟಿ ರೂಪಾಯಿ ಹಣ ಪೇಟೆಯಿಂದ ಹಳ್ಳಿಗೆ ಬರ್ತದೆ ಅದು ಇಷ್ಟರಲ್ಲಿ ತೊಂಬತ್ತು ಶೇಕಡ ಅಕೌಂಟ್ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಬ್ಯಾಂಕ್ಗಳಲ್ಲಿ ಅಂದ್ರೆ ಸಹಕಾರಿ ಸಂಸ್ಥೆಗಳಲ್ಲಿ ನಾನು ಸಣ್ಣ ಉದಾಹರಣೆಗಳ ನಿಮ್ಗೆ ಹೇಳುದು ತೊಂಬತ್ತು ಶೇಕಡ ತಿಂಗಳೊಂದರ ಅರವತ್ತು ಕೋಟಿ ರೂಪಾಯಿ ಹಣ ಮೇಲಿಂದ ಕೆಳಗೆ ಬರ್ತದೆ ಅದರಲ್ಲಿ ತೊಂಬತ್ತು ಶೇಕಡ ಹಣ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಅಕೌಂಟ್ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಬ್ಯಾಂಕ್ ಯಾಕಂದ್ರೆ ಜನ ಮುಟ್ಟುದು ಇವತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಅಲ್ಲಿ ಮುಟ್ಟದೆ ಇವತ್ತು ಕಳೆದ ಮೂವತ್ತು ದಿವಸದಿಂದ ಅವ್ರಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಹಣದ ಸಪ್ಲೈ ಇಲ್ಲ ಸರಿ ಸುರಿಯಿನ ಹತ್ತು ದಿವಸ ಬಗ್ಗೆ ನಾನು ಮಾತಾಡುದಿಲ್ಲ ನಾನು ಮಾತಾಡುದು ಯಾವ ವ್ಯವಸ್ಥೆ ದೊಡ್ಡದು ಬಂದಾಗಲೂ ಇಂಥದ್ದೆಲ್ಲ ಅವ್ಯವಸ್ಥೆಗಳು ಇದ್ದದೆ ಅರ್ಥ ಮಾಡ್ಕೊಳ್ಳಿ ಸುರಿಯಿನ ಹತ್ತು ದಿವಸದ ಬಗ್ಗೆ ನಾನು ಏನು ಮಾತು ಎಂತ ಅಸ್ತವ್ಯಸ್ತತೆಗಳ ಬಗ್ಗೆಯೂ ನಾನು ಮಾತನಾಡುದಿಲ್ಲ ಮಾತನಾಡಲೂ ಇಲ್ಲ ಅದ ಅದಕ್ಕೆ ಉಲ್ಟವಾಗಿ ಅದಕ್ಕೆ ಉಲ್ಟ ಒಂದ್ ನಿಮಿಷ ಅದಕ್ಕೂ ಅದಕ್ಕೆ ವಿರುದ್ಧವಾಗಿ ನಾನೇ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೇನೆ ತಡ್ಕೊಳ್ಳಿ ಸರ್ಕಾರ ಸರಿ ಮಾಡ್ತದೆ ನಾನು ವೈಯಕ್ತಿಕವಾಗಿ ನಾನು ಸ್ಟೇಟ್ಮೆಂಟ್ಗಳನ್ನ ಈ ಸಂಸ್ಥೆ ಈ ಜಿಲ್ಲೆಯ ಸಹಕಾರಿ ವ್ಯವಸ್ಥೆ ಮುಖ್ಯಸ್ಥರಾಗಿದ್ದುಕೊಂಡು ನಾನು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಈ ನೆಲದ ಕಾನೂನು ನಾವು ಗೌರವಿಸಬೇಕು ಅಸ್ತವ್ಯಸ್ತತೆಗಳಿದೆ ಖಂಡಿತ ಸರಿ ಆಗ್ತದೆ ಅದು ಪಕ್ಷಾತೀತವಾಗಿ ನಾನು ನಾನು ಅದಕ್ಕೆ ಈಗ ಡಿಸೆಂಬರ್ ಮೂವತ್ತೊಂದರ ನಂತರ ಸರಿ ಆಗುದಿಲ್ಲ ಅಂತ ತಾವು ಹೇಳ್ತಾ ಇರಾ ನೋಡಿ ಹೇಳ್ತೇನೆ ಐವತ್ತು ದಿವಸ ಅವಕಾಶ ಕೇಳಿದ್ರು ಮೂವತ್ತು ದಿವಸಗಳು ಕಳೆದೇ ಹೋಯ್ತು ಹೌದು ಹತ್ತು ಪರ್ಸೆಂಟು ಡೆವಲಪ್ ಆಗಲಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಐನೂರ ನೋಟುಗಳು ನಾನು ಚರ್ಚೆಗೆ ಹೇಳ್ತಾ ಇಲ್ಲ ಐನೂರು ಶೇಕಡ ಐನೂರು ನೋಟ್ ಎಪ್ಪತ್ತು ಶೇಕಡ ಭಾರತೀಯ ಜನತಾ ಪಕ್ಷ ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು ನನ್ನ ಆಕ್ಷೇಪಗಳಿಲ್ಲ ಜನರ ಜನರ ನಾನು ಜನ ಮಾನಸಿ ಈಗ ಬನ್ನಿ ಈಗ ಬನ್ನಿ ಉಡುಪಿಗೆ ಬನ್ನಿ ಉಡುಪಿಯಲ್ಲಿ ಇವತ್ತು ಹದಿನೈದರಿಂದ ಹದ್ನಾಲ್ಕು ಎಟಿಎಂಗಳು ಈ ಕ್ಷಣದಲ್ಲೂ ಕ್ಲೋಸ್ ಇದೆ ಈ ಕ್ಷಣದಲ್ಲೂ ನೋ ಕ್ಯಾಶ್ ಬೋರ್ಡ್ ಇದೆ ಇದೆ ಸಿಂಡಿಕೇಟ್ ಬ್ಯಾಂಕಿನ ಅದ್ರದ್ದು ಶಟರ್ ಹೇಳ ಎಷ್ಟೋ ದಿವಸ ಆಯ್ತು ಒಂದು ಹೇಳ್ತಾ ಇದ್ದೇನೆ ಈ ಸಹಕಾರಿ ಬ್ಯಾಂಕ್ಗಳು ನೇರವಾದ ರಾಜಕಾರಣಿಗಳ ಅಧೀನದಲ್ಲಿರುವಂತದ್ದು ಬಹುತೇಕ ಬಹುತೇಕ ಒಂದಿರಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಗೋಲ್ ಮಾಲ್ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗಿದೆ ಅಲ್ಲ ನಿಯಮವನ್ನು ಮಾಡಿತ್ತು ದಿನಕ್ಕೆ ಮೂರು ಬಾರಿ ರಿಪೋರ್ಟ್ ಮಾಡಬೇಕು ಆರ್ ಬಿ ಐಗೆ ಅಂತ ಹೌದು ಜನರಿಗೆ ಸರ್ಕಾರಿ ಬ್ಯಾಂಕ್ ಗಳಿಗೆ ಆದಂತ ನೋವನ್ನ ನೀವು ನೇರವಾಗಿ ಜನರಿಗೆ ಆಗಿದೆ ಅಂತ ಹೇಳಬೇಡಿ ಜನರಿಗೆ ಜನ ಒಂದು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಿ ಕೊಡಲಾಗಿದೆ ಆಮೇಲೆ ಈಗ ಇಲ್ಲದವರಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಜನ್ಧನ್ ಯೋಜನೆ ಮುಖಾಂತರ ಕಡು ಬಡವರಿಗೆ ಏನೂ ಇಲ್ಲದವರಿಗೆ ನೇರವಾಗಿ ಸಹಕಾರಿ ಬ್ಯಾಂಕ್ಗಳಿಗೆ ಬೆಂಬಲ ಸೂಚಿಸಿಕೊಂಡು ಮಾತಾಡುವಂತದ್ದು ಏನಿದೆ ಅಂತ ಹೇಳಿದ್ರೆ ಅಂತ ಆ ಸಹಕಾರಿ ಬ್ಯಾಂಕ್ಗಳು ರಾಜಕೀಯವಾಗಿದೆ ಇಷ್ಟು ಹಣ ಇಲ್ಲಿಗೆ ಇವತ್ತು ಸೀಸ್ ಮಾಡ್ತಾ ಇದ್ದಾರೆ ಸಹಕಾರಿ ಕೊಟ್ಟಿದ್ದೆ ಯಾವ ಬ್ಯಾಂಕ್ ಕೊಟ್ಟಿದ್ದು ಸ್ವಾಮಿ ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟಿದ್ದ ಅಥವಾ ಏನು ನರೇಂದ್ರ ಮೋದಿ ಅವ್ರ ನೇರ ಹಂಚಿದ್ರ ಬಿ ಜೆ ಪಿ ನಾಯಕರು ಹಂಚಿದ್ರಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಟ್ಟಿದ್ದಲ್ಲ ಅಂದ್ರೆ ಇವ್ರು ಹಂಚಿರಬೇಕು ಯಾವ ಸಹಕಾರಿ ಬ್ಯಾಂಕು ತೆರಲಿಲ್ಲ ಯಾವ ಸಹಕಾರಿ ಬ್ಯಾಂಕು ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಲಿಲ್ಲ

ನೋಟು ಬ್ಯಾನ್ ಆದ ನಂತರ ಬನ್ನಿ ಬನ್ನಿ ಜನರ ಬೆಂಬಲ ಕಾಂಗ್ರೆಸ್ನವರ ಕೃಪಾಪೋಷಿತ ಬೆಂಬಲ ಜನರ ಬೆಂಬಲ ಇದೆ ಬಿಜೆಪಿಗೆ ಇದೆ ಇದೇ ಇಶ್ಯೂ ಅಲ್ಲ ಎದುರಕ್ಕೆ ಇವತ್ತು ಬಿಜೆಪಿ ಹತ್ತು ವರ್ಷದ ನಂತರ ಬಿಜೆಪಿ ಸರ್ಕಾರ ಯಾಕೆ ಬಂತು ಅಂತ ಹತ್ತು ವರ್ಷದ ನಂತರ ಬಿಜೆಪಿ ಸರ್ಕಾರ ಯಾಕೆ ಬಂತು ಅಂತ ಹೇಳಿದ್ರೆ ಹತ್ತು ವರ್ಷಗಳ ಹಾಗಾದ್ರೆ ಬಿಜೆಪಿ ಅವರು ಏನು ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾ ಜನರ ಬಹುಶಃ ಮನಮೋಹನ್ ಸಿಂಗ್ ಅವರು ಕೂಡ ಎತ್ಕೊಂಡು ಅದ ಅದೇ ಪ್ರಶ್ನೆಯನ್ನ ಕೇಳ್ತಾರೆ ಯಾಕೆ ಯಾರ ಬಳಿ ಕೂಡ ಕೇಳಲಿಲ್ಲ ಜನರ ಸಲಹೆಗಳಿಲ್ಲದೆ ಯಾವ ರೀತಿಯಾಗಿ ಇವರು ಮಾಡಿದ್ರು ಅಂತ ಆರು ತಿಂಗಳ ಹಿಂದೆನೆ ಜನ ಮಾಡುವಾಗಲೇ ಹೇಳಿದ್ದಾರೆ ಬಡವರೇ ನೀವು ಹೋಗಿ ಬ್ಯಾಂಕ್ ಖಾತೆಯನ್ನು ತೆರೀರಿ ಒಂದು ರೂಪಾಯಿ ಅಂತ ಹೇಳಿದ್ದೆ ಅದಕ್ಕೆ ಮಾತು ಮಾತಿಗೆ ಕಪ್ಪು ಹಣೆಯಲ್ಲಿ ಕಪ್ಪು ಹಣೆಯಲ್ಲಿ ಅರ್ಧ ಕರೆದು ಈಗಾಗಲೇ ತಂದಾಗಿದೆ ಐದು ವರ್ಷದ ಅವಧಿಯಲ್ಲಿ ಇನ್ನೂ ಬೇಕಾದಷ್ಟು ಅವಕಾಶಗಳಿದೆ ಏನು ಅರ್ಧ ತಂದಿದ್ದೇವೆ ಉಳಿದದ್ದು ಕೂಡ ಬರ್ತದೆ ಏನು ಲೆಕ್ಕವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಆ ಪೈ ಪೈ ಲೆಕ್ಕ ಇಲ್ಲಿಯ ಬಿಲದಿಂದ ಹೊರಗೆ ತೆಗೀತವೆ ಇದು ಕೊಟ್ಟ ನಂತರ ಇನ್ನು ಸ್ವಿಸ್ ಬ್ಯಾಂಕ್ ನಿಂದಲೂ ಬರ್ತದೆ ಇದೆಲ್ಲ ಈ ದೇಶಕ್ಕೆ ಹರಿದು ಬರ್ದು ಈ ದೇಶವನ್ನ ಸಿಂಗಾಪುರ ಏನಾದ್ರೂ ಇದ್ರೆ ಅದು ಈ ಈ ನರೇಂದ್ರ ಮೋದಿ ಅವರಿಸಿಕೊಂಡಾಗ ಕಾಂಗ್ರೆಸ್ ನವರು ಕೇಳ್ತಾ ಇದ್ದದ್ದು ಬಿಜೆಪಿ ಅವರಲ್ಲಿ ಎಲ್ಲಿ ಉಂಟು ಸ್ವಾಮಿ ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದಾರಲ್ಲ ಎಲ್ಲಿ ಉಂಟು ಹಣ ಅಂತ ಕೇಳ್ತಾ ಇರ್ಲಿಲ್ವಾ ಈಗ ಯಾಕೆ ಅವರ ಬಾಯಿಗೆ ಬೀಗ ಬಂದಿದೆ ಇಲ್ಲಿ ದೊಡ್ಡ ಬ್ಲಾಕ್ ಮನಿಗಳನ್ನ ಇಟ್ಕೊಂಡಿರುವವರು ಯಾರು ಅಂತ ರಾಜಕಾರಣಿಗಳು ಅಥವಾ ದುರುಳರು ಇವತ್ತು ಏನು ರಿಚ್ ಪರ್ಸನ್ ಗಳು ಅಂತ ಕರ್ಸ್ಕೊಂಡಿದ್ದಾರೆ ಅವರು ಬ್ಲಾಕ್ ಮನೆ ನೀಡ ಯಾಕಿ ಲೈನ್ ಅಲ್ಲಿ ನಿಲ್ಬೇಕು ಬಡಸಾಮಾನ್ಯಕ್ಕಾಗಿ ಆಗಬೇಕಾದ್ರೆ ದೇಶ ಬದಲಾವಣೆ ಆಗಬೇಕಾದ್ರೆ ಶ್ರೀಮಂತರ ಕೊಡುಗೆಗಿಂತ ಹೆಚ್ಚಾಗಿ ಈ ಕ್ಯೂ ನಲ್ಲಿ ನಿಂತ ಬಡವರ ಕೊಡುಗೆ ದೇಶ ಕಟ್ಟಲಿಕ್ಕೆ ಇರುವಂತದ್ದು ಅದಕ್ಕೆ ನರೇಂದ್ರ ಮೋದಿ ಅವರು ನಿಮ್ಮ ತಪಸ್ಸು ಮಾಡ್ತಾ ಇದ್ದೀರಿ ನಿಮ್ಮ ತಪಸ್ಸು ಯಾವತ್ತು ನಿಷ್ಫಲವಾಗ

ಭಾರತ್ ಬಂದ ಆಕ್ರೋಶ ದಿನವಾಗಿ ಸಪೋರ್ಟ್ ಮಾಡಿದ್ದೇವೆ ಬಂದ್ ನಡೆಸ್ತಕ್ಕ ಸಾಂಕೇತಿಕ ಪ್ರತಿಭಟನೆಗಳನ್ನ ನಡೆಸಿದ್ದೇವೆ ಆಕ್ರೋಶ ದಿವಸದ ಮುಖ್ಯ ಉದ್ದೇಶ ಏನು ಅಂತ ಜನಸಾಮಾನ್ಯರ ಗಮನ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಸಂಕಷ್ಟಗಳನ್ನ ಗಮನಿಸ್ತಕ್ಕಂತ ಕೆಲಸವನ್ನ ಮಾಡಿ ಯಾಕಂದ್ರೆ ನೀವ್ ಹೇಗು ಫಾರೆನ್ ತಿಂತಿ

ಶಟ್ರು ಹೇಳುದು ಟಯರಿ ಬೆಂಕಿ ಹಾಕಿ ಅವ್ರು ಹೇಳಿದಾಗ ಮಾಡ್ಲಿಕ್ಕೆ ನಾವು ಮಾಡಿದ್ದಲ್ಲ ಬಹಳ ಸ್ಪಷ್ಟ ನೆನ್ಪಿಟ್ಕೊಳ್ಳಿ ಅದ್ ಏನಿದ್ರು ಭಾರತೀಯ ಜನತಾ ಪಕ್ಷದವ್ರಿಗೆ ಬಿಟ್ಟದ್ದು ಟಯರ್ ಹಾಕುದು ಟಯರ್ ಸುಡುದು ಸ್ವಾಮಿ ಸ್ವಾಮಿ ಆಗಿದ್ಯಾ ಅಂತ ಹೇಳಲ್ಲ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತಕ್ಕಂಥದ್ದು ಕೆಲಸ ನೀವು ಆಲೋಚನೆ ಮಾಡಿ ಅದು ನಿಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗಳು ಬೇರೆ ನಮ್ಮ ನಮ್ಮ ಸಂಸ್ಕಾರಗಳು ಬೇರೆ ಕಾಂಗ್ರೆಸ್ನವರು ಆಕ್ರೋಶ ದಿವಸದ ಸಲುವಾಗಿ ನೀವು ಅಂಗಡಿಗಳನ್ನ ಬಂದ್ ಮಾಡಿ ಅಂತ ಎಲ್ಲಿಯೂ ಹೇಳಿಲ್ಲ ಅಂಗಡಿಗಳನ್ನ ಬಂದ ಮಾಡಿ ಹೇಳಿಕೆ ಆಕ್ರೋಶ ನಾನು ಕಿಶನ್ ರೆಡ್ಡಿ ಅವರಲ್ಲೇ ನಡುವೆ ನಮ್ಮ ರಾಜ್ಯದಲ್ಲಿ ನಡೆದಂತ ಘಟನೆ ಅವರು ರಾಜಕಾರಣಿ ದುಡ್ಡು ಕೊಟ್ಟು ಒಂದು ಬಿಡಾರದಲ್ಲಿರ್ತಕ್ಕಂಥ ಜನರನ್ನ ಕರ್ಕೊಂಡು ಹೋಗ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅದಾದ ನಂತರ ಬಹಳ ಹಾಸ್ಯಾಸ್ಪದ ಅಂತ ಹೇಳಿದ್ರೆ ವಿಸ್ಮಯ ಅಂತ ಹೇಳಿದ್ರೆ ಅವರೇ ಇವರಿಗೆ ತಿರುಗಿ ಬೀಳ್ತಾರೆ ರಾಜಕಾರಣಿ ವಿರುದ್ಧ ಹೋರಾಟ ಇದೆಯಾ ಕಾಂಗ್ರೆಸ್ನವರ ಹೋರಾಟ ಇದೆಯಾ ಇಂತ ಇಂತ ಈ ಈ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಮತ್ತೆ ಇದ್ರ ಬಗ್ಗೆ ಮಾತಾಡ್ತಕ್ಕಂತ ಇದೆ ಅಲ್ಲ ಅದನ್ನು ನಾವು ಮಾಡಿದ್ದು ಸರಿ ಅಂತ ಪ್ರಾಮಾಣಿಕವಾಗಿ ಮಾತಾಡೋದು ಈಗ ಜನರನ್ನ ಕರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡಿದಂತ ಕಾಂಗ್ರೆಸ್ನ ಮುಖಂಡರೆ ನೋಟು ಅದಕ್ಕೆ ಉಗಿದಾರೆ ಅಲ್ಲ ಹೊಸ ನೋಟು ಕಾಂಗ್ರೆಸ್ ಅವ್ರ ಹತ್ರ ಇಲ್ಲ ಈತ ನಡುವೆ ಇನ್ನು ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಆ ಎಂಟನೇ ತಾರೀಕಿನ ರಾತ್ರಿ ಮೋದಿಯವರು ಘೋಷಣೆ ಮಾಡುವ ಮೊದಲಿಗೆ ಬಿಜೆಪಿ ಅವರಿಗೆ ಎಲ್ಲರಿಗೂ ಕೂಡ ಅದರ ಮಾಹಿತಿ ಇತ್ತು ಕೆಲವರಿಗೆ ಆಪ್ತರಿಗೆ ಮತ್ತು ಆಪ್ತರು ಅಂತಕೊಂಡವರಿಗೆ ಮಾಹಿತಿ ಇತ್ತು ಅವರು ವೈಟ್ ಮಾಡಿದ್ರು ಅಂತ ಅಲ್ಲ ಯಾವ ರೀತಿ ವಾಯು ವೈಟ್ ಮಾಡಲಿಕ್ಕೆ ಆಗ್ತದೆ ಯಾರಿಗೆ ಮಾಹಿತಿ ಇತ್ತು ಒಂದು ದಾಖಲೆ ಯಾವುದಾದರೂ ಈಗ ನೋಡಿ ಆಧಾರರಹಿತವಾಗಿ ಮಾತಾಡುವುದು ಎಷ್ಟು ಇದ್ರು ಒಂದು ಯಾರಿಗೆ ಕೂಡ ಗೊತ್ತಾಗ್ತಿರ್ಲಿಲ್ಲ ಅಂತ ಎಲ್ಲರಿಗೂ ಶಾಕ್ ಆಗಿದೆ ಇದು ಶುದ್ಧ ಈಗ ಒಂದೇ ಒಂದು ಕ್ಲೂ ಅಥವಾ ಇಂಥ ಇಂಥ ಪ್ರಕರಣಗಳಲ್ಲಿ ಒಂದನ್ನು ಬೆಟ್ಟು ಮಾಡಿ ತೋರಿಸಲಿಕ್ಕೆ ಈತನಕ ಆಗಲಿಲ್ಲ ಅಂತ ಹೇಳಿದ್ಮೇಲೆ ಹೇಳುದಕ್ಕೆ ಏನು ಆಗ್ಬಹುದು ಈಗ ಹೇಳ್ತಾ ಇದ್ದೀರಿ ಮೊದಲೇ ನೋಟನ್ನು ಮಾಡಿ ಎಲ್ಲ ಬ್ಯಾಂಕ್ಗಳಿಗೆ ಹಂಚಿ ನಂತರ ಚೇಂಜ್ ಮಾಡಬೇಕಿತ್ತು ಇವರು

ಕೆಲಸವನ್ನು ಮಾಡಿದಂತ ಇದೆ ರಾಜ್ಯಕ್ಕೆ ಗೌರವವಾಗಿ ನಾವು ಕಾಯ್ತಾ ಇರುವ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಚರ್ಚೆಯನ್ನ ಮುಂದುವರಿಸುತ್ತೇವೆ ಈಗ ಇನ್ನೊಂದು ಪುಟ್ಟ ಒಂದು ವಿರಾಮ ವಿರಾಮದ ನಂತರ ಇದೇ ಚರ್ಚೆ ಹೈವೋರ್ಟೆಡ್ ಚರ್ಚೆ ಮತ್ತೆ ಮುಂದುವರಿತಾರೆ

ಚರ್ಚೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಹೀಂ ಮುಚ್ಚಿಲ್ರ ಅವರಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳಿಕೆ ಇಷ್ಟಪಡ್ತೇನೆ ನೀವು ಮೊದ್ ಮೊದಲಿಂದ ಬಿಜೆಪಿ ಅವ್ರು ಇದನ್ನೇ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮಾತ್ರ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರಿಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಜನರು ವಿರೋಧ ಮಾಡುವಷ್ಟು ಅವ್ರ ಹತ್ರ ಸಮಯ ಇಲ್ಲ ಅಂತ ದುಡ್ಡೇ ಇಲ್ಲ ಅವ್ರು ಹೇಗೆ ರೋಡಿಗೆ ಬಂದ್ ರಸ್ತೆಗೆ ಬಂದು ಗಲಾಟೆಯನ್ನ ಮಾಡ್ತಾರೆ ಸೊ ಒಟ್ಟಾರೆ ನೀವು ಜನರಲ್ಲಿ ಏನನ್ನ ಅಪೇಕ್ಷಿಸ್ತಾ ಇದ್ದೀರಾ ಏನ್ ಹೇಳಬೇಕು ಅಂತ ಹಾಗಾದ್ರೆ ಅವರು ಬಾಯಿ ಬಿಟ್ಟು ಇನ್ನು ಗಲಾಟೆ ಮಾಡುವರೆಗೂ ನೀವು ಐನೂರು ರೂಪಾಯಿ ಮತ್ತು ಒಂದು ಸಾವಿರದ ನೋಟ್ ಗಳನ್ನ ತರುವುದಿಲ್ಲ ಅಥವಾ ಎಟಿಎಂ ಗಳನ್ನ ನೀವು ಸೀಮಿತ ಸ್ಥಿತಿಗೆ ಅಂತ ಹೇಳಿದ್ರೆ ಇವರದ್ದೇ ಸಚಿವರು ರಮೇಶ್ ಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಪ್ರಸವ ವೇದನೆ ಆಗುವಾಗ ನೋವಾಗ್ತದೆ ಸ್ವಲ್ಪ ದಿವಸ ಕಾಯ್ಬೇಕಾಗ್ತದೆ ಯೋಜನೆಗಳು ಚೆನ್ನಾಗಿದೆ ಅಂತ ಇವರದ್ದೇ ಸಚಿವರು ಕೊಟ್ಟಂತ ಕ್ಲೀನ್ ಸರ್ಟಿಫಿಕೇಟ್ ಕಾಂಗ್ರೆಸ್ ಪಕ್ಷದ ಸಚಿವರು ಅವರೇ ಒಪ್ತಾರೆ ಜನಸಾಮಾನ್ಯರ ವಿಚಾರ ಬಿಡಿ ಅಂದ್ರೆ ಏನು ಗೊತ್ತಾ ಕಾಂಗ್ರೆಸ್ನಲ್ಲೂ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ ಹೃದಯದಿಂದ ನೇರವಾಗಿ ಬಂದದನ್ನು ಹೇಳಿದ ಹಾಗಾದ್ರೆ ಇವರು ರಮೇಶ್ ಕುಮಾರ್ ಅಪ್ರಾಮಾಣಿಕೇಳ್ತಾರ ನರೇಂದ್ರ ಮೋದಿ ಅವರ ಈ ನಡೆಯನ್ನ ಸ್ವಾಗತಿಸಿದರೆ ರಮೇಶ್ ಕುಮಾರ್ ಅವರ ನಡೆಯನ್ನು ಕೇಳಿರುವುದೇನು ಇದೇ ನಿಮ್ ಬ್ಯಾಂಕ್ ನಲ್ಲಿರುವ ಕ್ಯೂ ಮತ್ತು ಸಮಸ್ಯೆಗಳ ಬಗ್ಗೆನೆ ಕೇಳಿತು ಅದಕ್ಕೆ ಅವ್ರು ಏನ್ ಹೇಳಿದ್ದು ಇಂತ ಯೋಜನೆಗಳು ಬಂದಾಗ ಹೇಳಿ ಅವ್ರು ಅವರು ಅವ್ರು ಹೇಳಿ ಎಷ್ಟು ದಿವಸ ಹಿಂದೆ ಏನು ಸ್ವಾಮಿ ನಾನು ಐದು ದಿವಸದ ಹಿಂದಿನ ಕಥಾ ಅವ್ರು ಹೇಳಿ ಅವ್ರ ಹೇಳಿಕೆಗಳನ್ನ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಇಟ್ಟು ಹೇಳ್ತೇನೆ ಇವತ್ತು ಇಪ್ಪತ್ತ ಒಂದೇ ತಾರೀಕಿಗೆ ಇಪ್ಪತ್ತ ಒಂದನೇ ತಾರೀಕಿನ ದಿವಸ ಹೇಳಿದ್ದು ನಾಲ್ಕು ದಿವಸದ ಹಿಂದೆ ಯಾವ ಕಾರ್ಯಕ್ರಮ ಮುಗಿಸಿ ಬಂದು ಹೇಳಿದ್ದು ಅದು ಕೂಡ ಮಾಧ್ಯಮದಲ್ಲಿ ಎಲ್ಲರೂ ಇದನ್ನು ಒಪ್ಕೊಂಡಿದ್ದೇವೆ ಎಲ್ರೂ ಒಪ್ಕೊಂಡಿದ್ದೇವೆ ನಾಲ್ಕು ದಿನ ತೊಂದರೆ ಆಗುತ್ತೆ ಹತ್ತು ದಿವಸ ತೊಂದರೆ ನಾನು ಇದು ಈ ಅಲ್ಲಿ ಕೂತ್ಕೊಳ್ಳೋ ಪ್ರಥಮ ಶಬ್ದ ಹೇಳಿದ್ದೆ ನಾನು ಟಿವಿಯಲ್ಲಿ ಒಬ್ಬ ತೆಗಿರಿ ಹತ್ತು ಹದಿನೈದು ದಿವಸಗಳ ಮಟ್ಟಿಗೆ ಎಲ್ಲರೂ ತಡ್ಕೊಳ್ಳೇ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದೇವೆ ಅದು ಕಾಣುದಿಲ್ವಾ ನಾವು ಹೇಳುದು ತದನಂತರ ದಿನಗಳಲ್ಲಿ ಏನಾಯ್ತು ಇವತ್ತಿಗೂ ದಿನ ದಿನ ಪರಿಸ್ಥಿತಿ ಅಧೋಗತಿ ಗಿಡಿತ ಇದೆ ಒಂದು ಬ್ಯಾಂಕ್ ಅಲ್ಲಿ ಇವತ್ತಿನಿಂದ ಹಿಡಿದು ಇವತ್ತು ಸಮೇತ ಬ್ಯಾಂಕಲ್ ಕ್ಯಾಶ್ ಇಲ್ಲ ಇವತ್ತು ಎಷ್ಟೋ ಜನ ವ್ಯಾಪಾರಸ್ಥರು ಚೆಕ್ಗಳು ಬೌಲ್ಸ್ ಆಟೋ ರಿಕ್ಷಾ ಡ್ರೈವರ್ ಇಪ್ಪತ್ತೆರಡನೇ ತಾರೀಕೇ ಆಗ್ಲಿ ಅವತ್ತಿನ ದಿನ ಕೂಡ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇತ್ತು ನೋಡಿ ಸ್ವಾಮಿ ಒಂದು ನೀವು ಮಾತಾಡಿ ಎಲ್ಲರೂ ಇವತ್ತು ನಾವು ಹೇಳ್ತಿರೋದು ಪ್ರಥಮ ದಿನ ಹತ್ತು ಹದಿನೈದು ದಿವಸಗಳು ಎಲ್ರು ಪ್ರಸವ ವೇದನೆ ಅಂತೇಳಿ ಸಹಿಸಿಕೊಂಡಿದ್ದೇವೆ ಎಲ್ಲರೂ ಸಹಿಸಿಕೊಳ್ಳೇಬೇಕಾದ ಅನಿವಾರ್ಯತೆ ಅದು ಏನು ತಪ್ಪಂತ ನಾನು ಹೇಳುವುದಿಲ್ಲ ಯಾವುದೇ ಒಂದು ಹೊಸ ಕಾಯ್ದೆಗಳು ಬಂದಾಗ ಅದರ ಲೋಪದೋಷಗಳು ಅನ್ನೋದಕ್ಕಿಂತ ಹೆಚ್ಚು ಸೈಡ್ ಇಫೆಕ್ಟ್ಗಳು ನೇರ ಅಥವಾ ಪ್ರತ್ಯಕ್ಷ ಪರೋಕ್ಷ ಪರಿಣಾಮಗಳು ಆಗಿ ಆಗ್ತದೆ ಅದ್ರ ಬಗ್ಗೆ ನಾವು ಯಾರು ಕಾಮೆಂಟ್ ಮಾಡ್ತಿಲ್ಲ ತದನಂತರ ದಿನಗಳಲ್ಲಿ ಸುಧಾರಣೆ ಹಾದಿ ಬಿಟ್ಟು ಮತ್ತಷ್ಟು ಹದಗೆಡ್ತಾ ಇದೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಬ್ಯಾಂಕಿಗೆ ಹೋಗಿ ನಿಂತು ಸ್ಟೇಟ್ಮೆಂಟ್ ಕೊಟ್ಟದ್ದು ಎಷ್ಟನೇ ದಿನದಲ್ಲಿ ರಮ್ಯಾರ್ ಅವರು ತರಕಾರಿ ಮಾರ್ಕೆಟಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟದ್ದು ಎಷ್ಟೇ ತಪ್ಪಂತೀರಾ ನೀವು ಏನ್ ತಪ್ಪಂತೀರಾ ಹಾಗಾದ್ರೆ ಏನ್ ಏನ್ ಮಾಡ್ಬೇಕಿತ್ತು ಈ ರೀತಿ ಬ್ಯಾಂಕಿನ ಹಣಗಳನ್ನು ತಗೊಂಡೋಗಿ ಈ ರೀತಿ ಬ್ಯಾಂಕಿನ ಹಣಗಳನ್ನು ತಗೊಂಡೋಗಿ ಕಾಳಸಂತ ಕೋರ ಜಾಗದಲ್ಲಿ ಇಡಬೇಕಿತ್ತ ಯಾರು ಕಾಂಗ್ರೆಸ್ ಅವ್ರು ಇಟ್ಟಿದ್ದ ಯಾರಿಟ್ಟಿದ್ ಸ್ವಾಮಿ ಇವತ್ತು ಕೋಟಿ ಕೋಟಿ ಹಣ ಸೀಸ್ ಆಯ್ತು ಯಾರು ಇಟ್ಟಿದ್ದು ಏನ್ ಕಾಂಗ್ರೆಸ್ನವ್ರು ಇಟ್ಟಿದ್ದ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಜನರ ಪರವಾಗಿ ಹೋರಾಟ ಮಾಡ್ತಾರಲ್ಲ ಎಂಟನೇ ತಾರೀಕಿನಿಂದ ಇವತ್ತಿನವರೆಗೆ ಅಧೋಗತಿ ಏನ್ ಅಧೋಗತಿ ಏನ್ ಅಧೋಗತಿ ಇವರ ನಾಯಕರ ಮನೆಯಿಂದ ಗಂಟು ಗಂಟು ಹಣ ಬರುವಂತದ್ದು ಅಧೋಗತಿ ಯಾರ ನಾಯಕರ ಹೊರಗೆ ಬರತಕ್ಕ ಅದು ಅಧೋಗತಿ ಆದ್ರೆ ಬ್ಯಾಂಕ್ ಅಲ್ಲಿ ಏನು ಲೈನ್ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಆಮೇಲೆ ಬಹುತೇಕ ಮಂದಿಗಳಿಗೆ ನೋಡಿ ಐವತ್ತು ದಿವಸದ ಸಮಯಾವಕಾಶವನ್ನ ಮೊದಲೇ ಕೇಳಿದ್ರು ಇನ್ನು ಇಪ್ಪತ್ತು ದಿವಸದ ಕಾಲಾವಕಾಶಗಳಿದೆ ಅದಕ್ಕಿಂತ ಮೊದಲೇ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಆಕ್ರೋಶ ಬೇಡ ಇಪ್ಪತ್ತು ದಿವಸಗಳಲ್ಲಿ ಅದರ ನಡುವೆ ಅದರ ನಡುವೆಯೇ ಎರಡು ಸಾವಿರದ ನೋಟ್ಗಳ ಬದಲಿಗೆ ಐನೂರು ನೋಟ್ಗಳನ್ನ ಮೊದಲಿಗೆ ಐನೂರು ನೋಟ್ಗಳನ್ನ ಮೊದಲಿಗೆ ನೋಡಿ ಬಿಡಬಹುದಾಗಿತ್ತು ಇಷ್ಟು ದೊಡ್ಡ ವ್ಯವಸ್ಥೆಗಳನ್ನು ಮಾಡಬೇಕಾದರೆ ಆರ್ಥಿಕ ತಜ್ಞರಲ್ಲಿ ಚರ್ಚೆ ಮಾಡದೆ ದೇಶದ ಪ್ರಧಾನಿಗಳು ಮಾಡುವ ಹಾಗಿಲ್ಲ ಗೊತ್ತಾಯ್ತಲ್ಲ ಈ ಇದರ ಬಗ್ಗೆ ಈ ದೇಶದ ಒಂದು ಆರ್ಥಿಕ ಏನು ವಿಚಾರಗಳಿದೆ ಇದರ ಬಗ್ಗೆ ಮಾತಾಡೋದು ಸಾಕಷ್ಟು ಪೂರ್ವಾಪರ ಚರ್ಚೆಗಳನ್ನು ಮಾಡಿಯೇ ಮಾಡಿದ್ದಾರೆ ಅಷ್ಟು ಸೀಕ್ರೆಟ್ ಕೂಡ ಮೇಂಟೈನ್ ಮಾಡಿಕೊಂಡೇ ಮಾಡಿದ್ದಾರೆ ಇದು ದೇಶದ ಜನರಿಗೆ ಗೊತ್ತಿದೆ ಸ್ವತಃ ಪ್ರಧಾನಿಯವರು ಲೋಕಸಭೆಯಲ್ಲಿ ಕೂಡ ಹೇಳಿದ್ದಾರೆ ಎಲ್ಲ ಕಡೆಯಲ್ಲೂ ಮಾಡಿದ್ದಾರೆ ಇವರು ಚಿಕ್ಕ ಚಿಕ್ಕ ಪುಟ್ಟ ಒಂದು ಗವರ್ನರ್ ಅನ್ನು ಬದಲಾಯಿಸಿದಕ್ಕಾಗಿ ಅದಕ್ಕೆ ಒಂದು ದೊಡ್ಡದು ಇವರಿಗೆ ಬೇಕಾದ ಗವರ್ನರ್ ಅನ್ನು ಬದಲಾಯಿಸ್ತಾರೆ ಬಟ್ ವಾಟ್ ಈಗ ಎರಡು ಸಾವಿರದ ನೋಟ್ ಗಳನ್ನ ತಂದದ್ರಿಂದ ಇವತ್ತು ಬ್ಲಾಕ್ ಮನಿಗಳನ್ನ ಕೂಡಿಟ್ಕೊಳ್ಳಿಕ್ಕೆ ತುಂಬಾ ಅಲ್ಲ ಅದೇ ಆರ್ಥಿಕ ತಜ್ಞರು ಹೇಳ್ತಾರೆ ಹೈ ಡಿನಾಮಿನೇಷನ್ ನೋಟ್ಗಳು ಎಷ್ಟರ ಮಟ್ಟಿಗೆ ಇರ್ತದೋ ಅವತ್ತಿನವರಿಗೂ ಕೂಡ ಕರಪ್ಷನ್ ಗೆ ಒಂದು ಸಾವಿರದ ಬಂಡಲ್ಗಳಲ್ಲ ಹೊರಗೆ ಬಂದದ್ದು ಕೂಡಿ ಹಾಕಿದ ಹಣ ಹೊರಗೆ ಬರ್ತಾ ಇದೆ ಇದುವರೆಗೆ ಕರಪ್ಟೆಡ್ ಹಣಗಳನ್ನ ಇಟ್ಕೊಂಡದ್ದು ಅವರು ಐನೂರುಗಳಿಗಿಂತ ಒಂದು ಸಾವಿರದ ನೋಟ್ ಇಟ್ಕೊಳ್ತಾ ಇದ್ರು ಇವತ್ತು ಇಪ್ಪತ್ತು ಒಂದು ಸಾವಿರದ ನೋಡ್ ಇಟ್ಕೊಳ್ಳೋ ಬದಲಿಗೆ ಹತ್ತು ಎರಡು ಸಾವಿರದ ನೋಟ್ಗಳನ್ನ ಇಟ್ಕೊಳ್ಬೋದಿ ಒಂದು ಹೇಳ್ತೇನೆ ಎಷ್ಟೋ ಲಕ್ಷ ಮಂದಿಗಳಲ್ಲಿ ಒಂದು ರೂಪಾಯಿ ಇದ್ದಂತ ಖಾತೆಗಳಲ್ಲಿ ಐದರಿಂದ ಏಳು ಲಕ್ಷ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿದೆ ಬಡವರನ್ನು ಶ್ರೀಮಂತ ಉಪಯೋಗ ಮಾಡಿರುವುದು ಗೊತ್ತಿದೆ ಹೈ ವ್ಯಾಲ್ಯೂ ನೋಟ್ಗಳನ್ನ ಡಿ ಡಿವ್ಯಾಲ್ಯೂ ಮಾಡಿದ ಹಾಡ್ತಾರ ಹೊತ್ತು ಅದಕ್ಕಿಂತ ಜಾಸ್ತಿ ಮೊತ್ತದನ್ನ ಮಾಡೋದಿಲ್ಲ ಇವತ್ತು ಒಂದು ಸಾವಿರವನ್ನು ತೆಗೆದಿ ಒಂದ್ ಸಾವಿರ ಅಂತ ತೆಗೆದು ಐನೂರು ರೂಪಾಯಿ ಮಾಡಿದ್ರು ಅಥವಾ ಈ ನೋಟನ್ನ ತೆಗೆದು ಮಾಡಿದ್ರು ಅಲ್ಲ ಇವತ್ತೇನು ಎರಡು ಸಾವಿರದ ಮಾಡಿದ್ರು ಇವತ್ತೇನು ಕೋಟ್ಯ ಕೋಟ್ಯಾನು ಕೋಟಿ ಕೂಡಿಟ್ಟವನಿಗೆ ಅವನಿಗೆ ಅರ್ಧ ಜಾಗ ಸಾಕಿ ಇವತ್ತು ಸಾವಿರ ಕೋಟಿ 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 ಎರಡು ಸಾವಿರದ ಜೊತೆಯಲ್ಲಿ ನೂರು ರೂಪಾಯಿ ಉಳಿದ ನೋಟುಗಳು ಕೂಡ ಸಿಗ್ತದೆ ಬರೀ ಎರಡು ಸಾವಿರ ಅಂತ ಹೇಳುವಂತದಲ್ಲ ಒಂದು ಆಮೇಲೆ ನೀವು ಕೇಳ್ತಾ ಇದ್ದೀರಲ್ಲ ಶ್ರೀಮಂತರು ಕ್ಯೂ ಇಲ್ಲ ಬಡವರು ಹೇಳಿ ಶ್ರೀಮಂತರು ಎಲ್ಲಿ ಕ್ಯೂ ಇದ್ದಾರೆ ಬಡವರ ಮನೆಯ ಹಿಂದ್ಗಡೆ ಹೋಗಿ ನೋಡಿದ್ರೆ ಅಲ್ಲಿ ಶ್ರೀಮಂತರು ಕ್ಯೂ ಇರ್ತಾರೆ ಅವರ ಹಣಗಳನ್ನು ವೈಟ್ ಮಾಡಿ ಕೊಡಿ ಅಂತೇಳಿ ಈ ಜನಧನ್ ಅಕೌಂಟ್ ಗೆ ಮಾಡತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮೋದಿ ಅವರು ಮತ್ತೆ ಐಟಿ ಅವರು ಅದಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಗೊತ್ತಾಯ್ತಲ್ಲ ಶ್ರೀಮಂತರು ಬಡವರನ್ನ ಬಡವರ ಮನೆ ಬಾಗಿಲಿಗೆ ಹೋಗಿ ವೈಟ್ ಮಾಡಿಸ್ತಾ ಇದ್ದಾರೆ ಪಾಪದವರು ಇದು ಮಾಡ್ತಾ ಇದಾರೆ ಇಷ್ಟವರಿಗೆ ಹೋಗ್ಲಿಲ್ಲ ಬಹಳಷ್ಟು ಬಡವರಿಗೆ ಕೂಡ ಇದರಿಂದ ಉಪಕಾರ ಆಗಿದೆ ಆಗಿಲ್ಲ ಅಂತ ನಾನು ಹೇಳತಕ್ಕಂಥದ್ದಲ್ಲ ಒಟ್ಟು ವ್ಯವಸ್ಥೆಯಲ್ಲಿ ಇನ್ನೂ ಇಪ್ಪತ್ತು ದಿವಸದ ಕಾಲಾವಕಾಶ ಬಹಳಷ್ಟು ಸುಧಾರಣೆ ಆಗಿದೆ ಮುಂದೆ ಕೂಡ ಆಗ್ತದೆ ಖಂಡಿತವಾಗ್ತದೆ ಇನ್ನೂ ಬಹಳಷ್ಟು ಇಲ್ಲ ಸೊ ಅನೇಕರಿಗೆ ಅಕೌಂಟ್ಗಳಿಲ್ಲ ಇವತ್ತು ಎಸ್ಪೆಷಲಿ ಇವತ್ತು ಬಿಹಾರದಂತಹ ರಾಜಸ್ಥಾನದಂತಹ ಕೆಲವು ಇಲ್ಲಿಟರೇಟ್ ಗಳ ಸಂಖ್ಯೆ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಇವತ್ತು ಅಕೌಂಟ್ಗಳೇ ಇಲ್ಲ ಅಂತ ಹಾಗಾದ್ರೆ ಹತ್ತು ವರ್ಷ ಕಾಂಗ್ರೆಸ್ ಇದ್ದ ಸರ್ಕಾರ ಅವರು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡುವಂತ ಅಥವಾ ಪ್ರಧಾನ ಮಂತ್ರಿಗಳು ಆಗಿದ್ದಂತವರು ಅವರು ಆರ್ಥಿಕ ತಜ್ಞರು ಸ್ವಾಮಿ ಹಾಗಾದ್ರೆ ಅವರು ಅಕೌಂಟ್ಗಳನ್ನ ಕ್ರಿಯೇಟ್ ಆಪಾದನೆಗಳು ಅಕೌಂಟ್ನ ಅಕೌಂಟ್ ಯಾರೇ ಆಗಲಿ ಜನಧನ್ ಅಕೌಂಟ್ ಆಗಲಿ ಯಾವುದೇ ಅಕೌಂಟ್ ಆಗಲಿ ಎಲ್ಲ ಅಕೌಂಟ್ಗಳು ಸಬ್ಸಿಡಿ ಮುಖಾಂತರ ಪ್ರಾರಂಭ ಮಾಡಿದ್ದು ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಲ್ಲ ಸಫಲ ಆಯ್ತು ಬರೀ ಘೋಷಣೆ ಕಾರ್ಯ ಬಂದಿರೋದು ಜನ ಯೋಜನೆ ನಂತರ ಎಷ್ಟು ಜನ ಅಕೌಂಟ್ ಓಪನ್ ಮಾಡಿದ್ದಾರೆ ರೈಟ್ ಇನ್ಫಾರ್ಮೇಷನ್ ಆಕ್ಟ್ ಅಲ್ಲಿ ಕೇಳಿ ಸ್ವಾಮಿ ಐ ಮುಚ್ಚಿಲು ಸುಳ್ಳು ಹೇಳ್ಬಹುದು ಬಿಜೆಪಿಯವರು ಸುಳ್ಳು ಹೇಳ್ಬಹುದು ದಯವಿಟ್ಟು ದಯವಿಟ್ಟು ತಮ್ಮ ಉತ್ತರ ಬೇಕಾಗಿದೆ ಹೇಳಿ ಬಗ್ಗೆ ಮಾತಾಡ್ತಿದ್ವಿ ಜನ ಅಕೌಂಟ್ ಅಲ್ಲ ಅದಕ್ಕೂ ಮೊದಲು ಸಬ್ಸಿಡಿ ಅಕೌಂಟ್ ಗಳನ್ನ ಹಾಕುವಂತ ವ್ಯವಸ್ಥೆ ಬಂದಿದ್ದು ನೀವೊಂದು ಪ್ಲೀಸ್ ಪ್ಲೀಸ್ ನೋಡಿ ಹಾಕ್ತಕ್ಕಂತ ಕೆಲಸ ಇವತ್ತು ಗ್ಯಾಸ್ ಸಬ್ಸಿಡಿಯನ್ನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಯುಪಿಎ ಸರ್ಕಾರ ನೆನಪಿಟ್ಟುಕೊಡ್ಬೇಕಾಗತ್ತೆ ಅಲ್ಲಿ ಅಕೌಂಟ್ಗಳನ್ನ ಜನಸಂಖ್ಯೆ ಹೆಚ್ಚಾದಾಗಿ ಅಕೌಂಟ್ಗಳು ಓಪನ್ ಆಗ್ತಾ ಹೋಗ್ತದೆ ಮಾಡಬೇಕಾಗ್ತದೆ ಅದು ಬೇರೆ ಇವತ್ತು ಯಾವುದೇ ರೀತಿಯಲ್ಲಿ ಹೋದ್ರು ಸರ್ಕಾರಗಳು ಹಲವು ಬರಲಿ ಹೋಗ್ಲಿ ಇವತ್ತು ಎರಡೂವರೆ ವರ್ಷ ಆಯಿತು ಬಂದು ಮಾಡ್ಬೋದಿತ್ತಲ್ಲ ಮುಟ್ಲಿಕ್ಕೆ ಆಯ್ತಾ ಒಂದು ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಇತ್ತು ಆ ಇನ್ಫ್ರಾಸ್ಟ್ರಕ್ಚರ್ ಇಂದ ಮೇಲೆ ಹೋಗುವುದು ಹೊರತು ಕೆಳಗೆ ಬರ್ತಕ್ಕಂಥದ್ದಲ್ಲ ಅಲ್ಲಿ ಇತ್ತು ಎಷ್ಟು ಕಡೆಯಲ್ಲಿ ಇವತ್ತು ಈ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷದಲ್ಲಿ ಎಷ್ಟು ಗ್ರಾಮೀಣ ಸಂಖ್ಯೆಗಳನ್ನ ಓಪನ್ ಮಾಡಿದ್ದಾರೆ ಇವರು ಮಾಡಲಿಲ್ಲ ಆಪಾದನೆಗಳು ಮಾಡುವುದು ಮಾತ್ರ ಅಲ್ಲ ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ಜನ ಮುಟ್ಟಬೇಕು ಜನರಿಗೆ ನಾವು ಮುಟ್ಟಬೇಕು ಸರ್ಕಾರ ಮುಟ್ಟದಲ್ಲಿ ಆದ್ರೂ ಜನರನ್ನು ನಾವು ಮುಟ್ಟಬೇಕಾಗತ್ತೆ ಆ ಮುಟ್ತಕ್ಕಂಥ ವ್ಯವಸ್ಥೆ ಇವರು ಮಾಡಿದ್ದಾರೆ ಮಾಡಬೇಕು ಈಗ ಒಂದು ನಿಮಿಷ ದೇಶ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಯಾವ ಸ್ಪೀಡಲ್ಲಿ ವೇಗವನ್ನು ಕಂಡುಕೊಂಡಿದೆ ಅನ್ನತಕ್ಕಂಥದ್ದು ಜನರಿಗೆ ಗೊತ್ತಿದೆ ಎರಡನೇದಾಗಿ ವಿಶ್ವದ ವಿಶ್ವದ ಪತ್ರಿಕೆಯಲ್ಲಿ ಇವತ್ತು ಟೈಮ್ಸಲ್ಲಿ ವಿಶ್ವದ ಪ್ರಥಮ ಒಂದು ವ್ಯಕ್ತಿ ಅಂತ ಹೇಳಿ ಅತ್ಯಂತ ಹೆಚ್ಚು ಜನಪ್ರಿಯ ವ್ಯಕ್ತಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನು ವಿಶ್ವ ಗುಣಗಾನ ಮಾಡಿ ನನ್ನ ಅವಕಾಶ ನನ್ನ ಅವಕಾಶ ಆ ರೀತಿ ವಿಶ್ವ ಹೊಗಳುತ್ತದೆ ಇಡೀ ಎಲ್ಲೂ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವರ ಕಾಂಗ್ರೆಸ್ನ ಜೊತೆಯಲ್ಲಿರತಕ್ಕಂಥದ್ದೇ ಬೇರೆ ಕೆಲವು ಸರಕ ಪಕ್ಷಗಳು ಕೂಡ ನಮ್ಮ ಎನ್ ಡಿ ಅಲ್ಲದಂತಹ ಪಕ್ಷಗಳು ಕೂಡ ಹೊಗಳುತ್ತದೆ

ಭಾರತೀಯ ಜನತಾ ಪಕ್ಷ ಮೋರ್ ಲಾಯಲ್ ದೆನ್ ಕಿಂಗ್ ಆಗ್ತಕ್ಕಂತ ಕೆಲಸವನ್ನು ಬಿಟ್ಟರೆ ವಸ್ತುನಿಷ್ಠವಾಗಿ ಚರ್ಚೆಗೆ ನಡೀತದೆ ಅದು ಅದ್ರಷ್ಟು ಸರ್ಕಾರ ತಕೊಂಡ ನಿರ್ಣಯ ಅದನ್ನ ಚಾಲೆಂಜ್ ಮಾಡ್ತಕ್ಕಂತ ವ್ಯವಸ್ಥೆ ಅಲ್ಲ ಅದು ಸರಿ ಅದ್ರ ಬಗ್ಗೆ ಸರಿ ತಪ್ಪಿನ ಬಗ್ಗೆ ನಾನು ಮಾತಾಡುವ ಅರ್ಹನೂ ಅಲ್ಲ ಅರ್ಹತೆಯೂ ನನಗಿಲ್ಲ ಅದು ಅದು ಆರ್ಥಿಕ ತಜ್ಞ ನಿರ್ಣಯ ಮಾಡ್ತಾರೆ ನನ್ನ ಪ್ರಶ್ನೆ ಅಥವಾ ನಮ್ಮ ಪ್ರಶ್ನೆ ಯಾರು ಕಾಂಗ್ರೆಸ್ ಇಲ್ಲಿ ನೋಟ್ ಬ್ಯಾನ್ ಮಾಡಿದ್ದನ್ನು ತಪ್ಪು ಅಂತ ಹೇಳಲಿಲ್ಲ ಬ್ಯಾನ್ ಮಾಡಿದ ನಂತರದ ಇಫೆಕ್ಟ್ಗಳು ಜನರನ್ನ ಮುಟ್ಲಿಕ್ಕೆ ರೀತಿ ನಾವು ಅದ್ರ ಅದರ ಅರ್ಥ ಅವ್ರು ಹೇಳಿದಾಗೆ ಮೊದಲು ಬ್ಯಾಂಕಲ್ಲಿ ಇಡಿ ಅಂತ ಎಲ್ಲೂ ಹೇಳಿಲ್ಲ ಎಲ್ಲಿ ಮಾಡ್ಲಿಕ್ಕೆ ಆಗುವುದೂ ಇಲ್ಲ ತದನಂತರದ ಮೂವತ್ತು ದಿವಸದಲ್ಲಾದರೂ ಅನ್ಇಂಟ್ರಪ್ಟೆಡ್ ಕ್ಯಾಶ್ ಫ್ಲೋ ಬರಲಿಲ್ಲ ಅಂತಕ್ಕಂಥದ್ದು ಇದು ಅಪರಾಧ ಅವ್ರು ಏನ್ ಹೇಳಿದ್ರು ಗೊತ್ತಾ ತಂದದ್ದು ಸರಿ ಇದೆ ಮತ್ತೆ ನೋಟನ್ನು ಮೊದಲು ಮಾಡಬೇಡಿ ಅಂತ ನಾನು ಹೇಳಲಿಲ್ಲ ಆದ್ರೆ ಇಪ್ಪತ್ತ ಗಂಟೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಬ್ಯಾಂಕ್ಗಳಿಗೆ ಬಂದು ಸೇವಿಸು ಅದಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳಿ ವಹಿಸ್ಕೊಂಡಿರ್ತವೆ ಕೆಲವು ಟೆಂಡರ್ಗಳು ಇವತ್ತು ನಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರಾಗಿ ಕಿಶನ್ ಹೆಗ್ಡೆ ಅವರ ಕಡೆಯ ಮಾತುಗಳು ಇದ್ರ ಈ ಒಂದು ವಿಚಾರದ ಬಗ್ಗೆ ಬೇಕಾಗಿದೆ ಹೇಳಿ ಏನ್ ಹೇಳಿ ಇವತ್ತು ಎಸ್ ಸರ್ ನಾವು ಬಯಸುವಂತದ್ದೇನಿಲ್ಲ ತಮ್ಮ ಬಾಯಿಂದ ಏನು ಬರ್ತದೋ ಬಗ್ಗೆ ಹೇಳಿ ಬಗ್ಗೆ ಖಂಡಿತವಾಗಿ ಇವತ್ತು ಐನೂರು ಮತ್ತು ಒಂದು ಸಾವಿರದ ನೋಟ್ಗಳನ್ನ ಬ್ಯಾನ್ ಮಾಡಿದ್ದು ಮತ್ತು ಇನ್ನು ಈ ವಿಚಾರದ ಬಗ್ಗೆ ಇನ್ನು ಮೂವತ್ತು ದಿನ ಅಂತ ನೀವು ಇಪ್ಪತ್ತು ದಿನದಲ್ಲಿ ಸರಿ ಆಗದೇ ಇದ್ರೆ ತಮ್ಮ ನಡೆಯುವಂತ ಕಾಂಗ್ರೆಸ್ ಕೇಳಿ ಇವತ್ತು ಬಿಜೆಪಿ ಪ್ರಾಯೋಜಿತ ಏನು ಇವತ್ತು ಬಬ್ಬೆ ಹೊಡಿತಾ ಇದ್ದಾರೆ ಅದಕ್ಕೂ ಜನರ ಆಕ್ರೋಶಗಳಿಗೂ ಸಂಬಂಧನೇ ಇಲ್ಲ ಇದು ಬಿ ಬಿ ಜೆ ಪಿಯವರು ಮೋರ್ ರಾಯಲ್ ದೆನ್ ಕಿಂಗ್ ಅಂತಕ್ಕಂಥ ಶಬ್ದಕ್ಕೆ ಸೂಕ್ತ ಅರ್ಥವನ್ನು ಕೊಡ್ತಾ ಇದ್ದಾರೆ ಹೊರತು ಬೇರೇನೂ ಅಲ್ಲ ಜನರ ಆಕ್ರೋಶಗಳು ಜನರ ಭವಣೆಗಳು ಇವತ್ತು ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ಯಾರು ಹೇಳ್ತಾರೆ ಯಾರು ಹೇಳುವುದಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ ಕಾಂಪ್ಲಿಮೆಂಟ್ಸು ಇಲ್ಲ ಯಾಕೆ ಕೇಳಿದರೆ ಜನ ಇವತ್ತು ನರಳ್ತಾ ಇದ್ದಾರೆ ನೋಟ್ ಬ್ಯಾನ್ ಮಾಡಿದ್ದು ಸರಿ ತಪ್ಪು ಅಂತ ಹೇಳೋದಕ್ಕಿಂತ ನೋಟ್ ಬ್ಯಾನ್ ಮಾಡಿದ ಮೇಲೆ ಅದಕ್ಕೆ ಪೂರಕ ವ್ಯವಸ್ಥೆಗಳನ್ನ ಮಾಡಬೇಕಾದಂತಹ ಕರ್ತವ್ಯ ಈ ಸರ್ಕಾರಕ್ಕಿತ್ತು ಮತ್ತು ಸಣ್ಣ ಡಿನಾಮಿನೇಷನ್ ನೋಟ್ ಅನ್ನು ಬ್ಯಾನ್ ಮಾಡಿ ದೊಡ್ಡ ಡಿನಾಮಿನೇಷನ್ ಬ್ಯಾನ್ ನೋಟ್ ಅನ್ನು ವ್ಯವಸ್ಥೆ ಇದಲ್ಲ ಇದು ಘೋರ ದುರಂತರ ಇದೊಂದು ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಘನಘೋರ ದುರಂತ ಅಂತೇಳಿ ಏನಾದರೂ ಮೋದಿ ಸರ್ಕಾರ ಮಾಡಿ ಎಸ್ ಎಸ್ ನಾನು ರೈ ಮುಚ್ಚರವರಲ್ಲಿ ಇವತ್ತು ನಿಜವಾಗಿ ಕೂಡ ಇವತ್ತು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರವೂ ಅದು ಇಲ್ಲಿ ತಂದದ್ದು ಸರಿಯೇ ಆದ್ರೆ ವ್ಯವಸ್ಥೆ ಇವತ್ತು ಸರಿಯಾಗಿ ತರಲಿಲ್ಲ ಯಾವುದೇ ಪ್ರಿಕಾಷನ್ ಇಲ್ಲದೆ ಇವರು ತಂದಿರ್ತಾರೆ ಅಂತ ತಮ್ಮ ಕಡೆಯ ಒಂದೇ ಒಂದು ಮಾತು ಕಾಂಗ್ರೆಸ್ನವರು ಮೊದಲು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ಈ ವ್ಯವಸ್ಥೆ ಮಾಡಿದ್ದು ಸರಿಯಲ್ಲ ನಂತರ ತಿದ್ದಿಕೊಂಡ್ರು ನಾವು ಅದಕ್ಕೆ ವಿರೋಧ ಏನು ಹೇಳಿ ವಿರೋಧ ಅಲ್ಲ ಆದರೆ ಏನಾಗಿದೆ ಅಂತ ಹೇಳಿದರೆ ಜನರಿಗೆ ಈಗಾಗುವಂಥ ನೋವಿಗೆ ವಿರೋಧ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಐನೂರಾಗಲಿ ಮತ್ತೊಂದಾಗಲಿ ನೋಟು ಪ್ರಿಂಟ್ ಮಾಡಿ ಅವರ ಹಣವನ್ನೆಲ್ಲ ವೈಟ್ ಮಾಡಲಿಕ್ಕೆ ಕಾಲಾವಕಾಶ ಕೊಡಲಿಲ್ಲ ಅವರಿಗೆ ಯಾವುದೇ ರೀತಿಯಲ್ಲಿ ರಂಗವಲ್ಲಿಯ ಕೆಳಗೆ ಏನು ನುಸುಳುವಂಥ ಅವಕಾಶಗಳು ಕೊಡಲಿಲ್ಲ ಈ ಕಾರಣದಿಂದ ಅವರ ಎಲ್ಲ ಏನು ಕೋಟ್ಯಾಂತರ ಮಾಡಿದಂಥ ದುಡ್ಡುಗಳಿದೆ ಅದೆಲ್ಲ ಕೊಳೆತೋಯಿತು ಅದೆಲ್ಲವೂ ಬ್ಯಾಂಕಿಗೆ ಬರಲಿಕ್ಕೆ ಶುರುವಾಯಿತು ಅಥವಾ ಯಾವುದಾದ್ರೂ ಕಾಲುವೆಗಳಲ್ಲಿ ಹೋಗುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದಾಗ ಆ ಆಕ್ರೋಶವನ್ನು ಬಡ ಜನರ ತಲೆಗೆ ಕಟ್ಟಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಮಾಡಲಿಕ್ಕೆ ಹೋದಾಗ ಈ ದೇಶದ ಬಡ ಜನ ಕೆಟ್ಟ ದೇಶಕ್ಕೋಸ್ಕರ ನಾವು ಮೋದಿಯ ಜೊತೆಯಲ್ಲಿದ್ದೇವೆ ಈ ಕೆಲಸ ಸರಿ ಅಂತೇಳಿ ಇನ್ನೂ ಇಪ್ಪತ್ತು ದಿವಸದ ಕಾಲಾವಕಾಶಗಳಿದೆ ಅದರೊಳಗೆ ಸಂಪೂರ್ಣವಾಗಿ ಅದು ಸರಿಯಾಗ್ತದೆ ಬಹಳಷ್ಟು ಕುಳಗಳಿಂದ ಹಣಗಳು ಹೊರಗೆ ಬಂದಿದೆ ಇನ್ನು ಕೂಡ ಬರ್ತಾ ಇದೆ ಇನ್ನು ಕೂಡ ಈ ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ ಅವರಿಗೆ ನಿದ್ರೆ ಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳಿಕೊಂಡು ವೀಕ್ಷಕರಲ್ಲಿ ಖಂಡಿತವಾಗಿ ತಾವು ನಿರಾಶರಾಗಬೇಡಿ ಖಂಡಿತವಾಗಿಯೂ ಕೆಲವೇ ದಿವಸಗಳಲ್ಲಿ ಬಗೆಹರಿಯುತ್ತದೆ ಇಷ್ಟು ದಿವಸ ಈ ಕರಾವಳಿ ಭಾಗದ ಜನತೆ ನಮ್ಮ ಜೊತೆಯಲ್ಲಿ ಇದ್ದೀರಿ ಮೋದಿ ಅವರ ಕಾರ್ಯವನ್ನು ಪ್ರಶಂಸಿಸಿದ್ದೀರಿ ಮುಂದೆ ಕೂಡ ತಾವು ಇರಬೇಕಂತೇಳಿ ವಿನಯ ಪೂರ್ವಕವಾಗಿ ತಮ್ಮಲ್ಲಿ ವಿನಯ ಬಗೆಹರಿಯುವುದು ಭಾರತೀಯ ಜನತಾ ಪಕ್ಷದ ಕರ್ಮಕಾಂಡಗಳು ಬಗೆಹರಿಲಿಕ್ಕೆ ಪ್ರಯತ್ನ ಪಡಿ ಹೊರತುನೆಯಲ್ಲಿ ನಾವೇ ಗೆದ್ದಿದ್ದೇವೆ ಚರ್ಚೆಯನ್ನು ಮುಗಿಸುವಂತಹ ಹಂತದಲ್ಲಿ ಇದ್ದೇವೆ ಬಿಡುವಿಳದ ಸಮಯದ ನಡುವೆ ನಮ್ಮೊಂದಿಗೆ ಬಂದು ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಿಸ್ತಾ ಇದ್ದೀರಲ್ಲ ಈ ಒಟ್ಟಾರೆ ಇದು ಇವತ್ತಿನ ಹಾಟ್ ನ್ಯೂಸ್ ನಾಳೆ ಇನ್ನೊಂದು ಇಶ್ಯೂ ಒಂದಿಗೆ ನಿಮ್ಮ ಎದುರಿಗೆ ಬರ್ತೇವೆ ಇವೆ ಒಟ್ಟಾರೆಯಾಗಿ ಇವತ್ತು ಕಾಂಗ್ರೆಸ್ನವರು ಬಿಜೆಪಿಯ ಮೇಲೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ನ ಮೇಲೆ ಅಪವಾದ ಮಾಡುವಂತದ್ದು ಇದ್ದೇ ಇದೆ ಆದ್ರೆ ಜನರು ಬಯಸ್ತಾ ಇಷ್ಟೇ ಇವತ್ತು ಎಲ್ಲಾ ರಾಜಕಾರಣಿಗಳು ಕೂಡ ಸಹಕರಿಸ್ಲಿ ಇವತ್ತು ಜನರಿಗೆ ಒಳ್ಳೇದಾಗುವಂತ ಕೆಲಸಗಳನ್ನ ಅವರು ಮಾಡ್ಲಿ ಅಂತ ನಿರಂತರ ಸುದ್ದಿಗಾಗಿ ಮತ್ತು ದಿಟ್ಟ ಸುದ್ದಿ

The Ultimate Home Shopping, GL Trade Center, Puttur, City Arcade, Bendurwal, Mangalore, and Himalaya Prestige, Urupi, Manipal Main Road, Urupi.